दक्षिण कन्नड़ जिला कार्यनिरता पत्रकर्तिरन संघद मुतालिकेड पत्रिका दिनाचरणे बोक्का ब्रांड मंगलूर प्रशस्ति प्रदान कार्यक्रम पत्रिका भवन बुधवार काने नडेतनु कुडल विश्वविद्यालय कुलसचिव डॉक्टर पीएल थर्मा तुडर बेळगाद कार्यक्रम उदीपन मल्तद समाज एळपन मल्पन पत्रकर्तर देश मल्ल सेवे मल्पन तिरिपायर ನಾವು ಪೊಲೀಸರ ಕಾರ್ಯಗಳನ್ನು ಶ್ಲಾಘನೆ ಮಾಡುತ್ತೆ ದಿನನಿತ್ಯ ರಾಷ್ಟ್ರದ ಬಗ್ಗೆ ಆಲೋಚನೆ ಮಾಡ್ತಾ ನಮ್ಮನ್ನು ರಕ್ಷಣೆ ಮಾಡ್ತಾ ಇರುವಂತ ನಮ್ಮ ದೇಶದ ಸೈನಿಕರನ್ನು ನಾವು ಆಲೋಚನೆ ಮಾಡ್ತೀವಿ ಗೌರವಿಸ್ತಾ ಬಂದ್ವಿ ದಾದಿಯರಿಂದ ಹಿಡಿದು ಡಾಕ್ಟರ್ಗಳ ತನಕ ನಾವು ಎಲ್ಲರಿಗೆ ಬಹಳ ಗೌರವವನ್ನು ಕೊಡ್ತಾ ಬಂದ್ವಿ ಮತ್ತು ಅವರ ಇಡೀ ಸೇವೆಯನ್ನು ಮತ್ತು ಕರ್ತವ್ಯವನ್ನು ಎಲ್ಲವನ್ನ ಬಹಳ ದೊಡ್ಡ ತ್ಯಾಗ ಮಾಡಿದ್ದಾರೆ ದೇಶಕ್ಕೆ ಅವರ ಇಡೀ ತ್ಯಾಗವನ್ನು ನಾವು ನೆನೆಸ್ಕೋ ಬಂದ್ವಿ ಅವರನ್ನ ಯಾವತ್ತೂ ಕೂಡ ಮನಸ್ಸಿನಲ್ಲಿ ಮನದಲ್ಲಿ ಇಟ್ಟುಕೊಂಡು ಮನೆಯಲ್ಲಿ ಇಟ್ಟುಕೊಂಡು ನಾವು ಅವರಿಗೆ ಗೌರವ ಕೊಡ್ತಾ ಇರುವ ಸಂದರ್ಭದಲ್ಲಿ ಹಗಲು ರಾತ್ರಿ ದೇಶದಲ್ಲಿ ಏನಾಗ್ತಾ ಇದೆ ಯಾವ ಯಾವ ಹಳ್ಳಿ ಭಾಗದಲ್ಲಿ ಏನಾಗ್ತಾ ಇದೆ ಮತ್ತು ಯಾಕೆ ಈಗ ಆಗ್ತಾ ಇದೆ ಬರಿ ಏನಾಗ್ತಾ ಇದೆ ಅನ್ನೋದನ್ನ ದೃಶ್ಯ ಮಾಧ್ಯಮದಲ್ಲಿ ಅಥವಾ ಬರವಣಿಗೆಯಲ್ಲಿ ತೋರಿಸಿದ್ದಲ್ಲ ಯಾಕೆ ಈಗ ಆಗ್ತಾ ಇದೆ ಅನ್ನೋದನ್ನ ವಾಸ್ತವವನ್ನ ಬಹಳ ಸ್ಪಷ್ಟವಾಗಿ ಜನರಿಗೆ ಮುಟ್ಟಿಸುವ ಕೆಲಸವನ್ನ ಮಾಡ್ತಾ ಇರುವ ಎಲ್ಲ ಪತ್ರಕರ್ತ ಸ್ನೇಹಿತರಿಗೆ ಈ ದೇಶದ ಪರವಾಗಿ ಈ ದೇಶದ ಎಲ್ಲ ಸಾಮಾನ್ಯ ನಾಗರಿಕರ ಪರವಾಗಿ ನಾನು ನಿಮಗೆ ಕೃತಜ್ಞತೆಯನ್ನು ಅರ್ಪಿಸುತ್ತಾ ಇದ್ದೇನೆ ಬಹಳ ದೊಡ್ಡ ಪದ ಬಳಸಿದ್ರು ಡಾಕ್ಟರ್ಗಳಿಗೆ ನರ್ಸ್ಗಳಿಗೆ ವಾರಿಯರ್ಸ್ ಅಂತ ನಾನು ಈ ಪದ ಬಳಸುವಷ್ಟು ದೊಡ್ಡ ವ್ಯಕ್ತಿ ಏನಲ್ಲ ಅಂತೆ ಆದರೆ ನೀವು ಬಹಳ ದೊಡ್ಡ ಸೇವೆ ಮಾಡ್ತಾ ಇದ್ದೀರಿ ನಮ್ಮ ಊರಿನಲ್ಲಿ ಏನಾಗುತ್ತೆ ನಮ್ಮ ಪಕ್ಕದಲ್ಲಿ ಏನಾಗ್ತಾ ಇದೆ ನಮ್ಮ ನೇಬರ್ಹುಡ್ನಲ್ಲಿ ಏನಾಗುತ್ತೆ ಅಂತ ಹೇಳಿಕೊಡುವ ಮಾಹಿತಿ ಕೊಡುವ ಕೆಲಸ ಇದೆ ಅದು ಬಹಳ ದೊಡ್ಡ 21ನೇ ಶತಮಾನದಲ್ಲಿ ಮಾಹಿತಿ ಅನ್ನುವುದು ಅತ್ಯಂತ ಪ್ರಯಾರಿಟಿ ಆದ ವಿಷಯ ನಮಗೆ ಗೊತ್ತಿರಬೇಕು WHO ನಲ್ಲಿ ಆರೋಗ್ಯ ಎಜುಕೇಷನ್ ಅಂತ ಎಲ್ಲದರ ಲಿಸ್ಟ್ ನಲ್ಲಿ ಮಾಹಿತಿ ಇನ್ಫರ್ಮೇಷನ್ ಬಹಳ ದೊಡ್ಡ ಪ್ರಯಾರಿಟಿ ಲಿಸ್ಟ್ ಇದೆ 10-10 ವಿಷಯಗಳಲ್ಲಿ ಮಾಹಿತಿ ಅನ್ನೋದು ಬಹಳ ಮುಖ್ಯ ಮಾಹಿತಿಯನ್ನು ಯಾರು ಕೊಡ್ತಾರೆ ಹೇಗೆ ಕೊಡ್ತಾರೆ ಹೇಗೆ ಮಾಹಿತಿಯನ್ನು ಜನರೇಟ್ ಮಾಡ್ತಾರೆ ಅದು ಜನರಿಗೆ ಯಾವ ಯಾವ ಮಾಧ್ಯಮದ ಮುಖಾಂತರ ತಲುಪ್ತಾ ಇದೆ ಅಂತ ಹೇಳುವ 10 ವಿಷಯಗಳಲ್ಲಿ ನಮಗೆ ಒಂದು ಭಾಗ ಆಗಿರೋದು ಮಾಹಿತಿ ಬಹಳ ಇಂಪಾರ್ಟೆಂಟ್ ಈ ಮಾಹಿತಿಯನ್ನು ನೀವು ದಿನನಿತ್ಯ ನಿಮ್ಮ ಕುಟುಂಬ ನಿಮ್ಮ ಆರೋಗ್ಯ ನಿಮ್ಮ ಎಲ್ಲ ಕನ್ಸರ್ನ್ಗಳನ್ನು ಬಿಟ್ಟು ನಿಮ್ಮ ಸ್ವಂತ ವಿಷಯಗಳನ್ನು ಬಿಟ್ಟು ದಿನನಿತ್ಯ ಜನರಿಗೆ ತಲುಪಿಸ್ತಾ ಇದ್ದೀರಲ್ಲ ಇದು ಬೇರೆಲ್ಲ ಸೇವೆಗಳ ಮಟ್ಟಕ್ಕೆ ನಿಂತಿರುವಂಥ ಅತ್ಯಂತ ದೊಡ್ಡ ಸೇವೆ ಹಾಗಾಗಿ ಈ ವಾರಿಯರ್ಸ್ ಗ್ರೂಪ್ಗೆ ಸೇರಿಸುವುದು ಇನ್ಕ್ಲೂಡ್ ಮಾಡ್ಬೋದು ಅದೊಂದು ಇನ್ಕ್ಲೂಡಿವ್ ಪದ ಅಂತ ಅನಿಸೋದಿಲ್ಲ ಅದರ ಬದಲಾಗಿ ನಾನು ನಿಮ್ಮನ್ನು ಕೂಡ ಅತ್ಯಂತ ದೊಡ್ಡ ಸೇವೆ ಮಾಡಿದಂಥ ಒಂದು ವರ್ಗ ಅದು ಮತ್ತು ಅದು ಬಹಳ ಇಂಟೆಗ್ರಲ್ ಆಗಿದೆ ಈ ಸಮಾಜಕ್ಕೆ ನೀವಿಲ್ಲದೆ ಸಮಾಜ ಯಾವುದನ್ನೂ ಕಲೀಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನು ಬಹಳ ಸಂತೋಷದಿಂದ ಧೈರ್ಯದಿಂದ ನಾನು ಇಲ್ಲಿ ಪ್ರಸ್ತುತಪಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಎರಡನೇದು ನನಗೆ ಎಲ್ಲ ಪತ್ರಕರ್ತರ ಜೊತೆಗೆ ಸ್ನೇಹ ಇದೆ ಅಂತಂದರು ನಮಗೆ ಗೊತ್ತಿರಬೇಕು ಈ ಊರಿನಲ್ಲಿ ನಾನು ಹುಟ್ಟಿ ಬೆಳೆದದ್ದು ಬೇರೆ ಊರಿನಲ್ಲಿ ಈ ಊರಿಗೆ ಬಂದಾಗ ಆತ್ಮೀಯರಾದವರು ಮತ್ತು ಈ ಊರಿನಲ್ಲಿ ಒಬ್ಬನು ಅಂತ ಕನ್ಸಿಡರ್ ಮಾಡಿದವರು ಆ್ಯಕ್ಚುಲಿ ನನ್ನ ಬಹಳಷ್ಟು ಹಿರಿಯ ಸ್ನೇಹಿತರು ಮತ್ತು ಬಹಳ ಒಳ್ಳೆಯ ಪತ್ರಕರ್ತ ಸ್ನೇಹಿತರಿದ್ದರು ಅವರು ಈ ಊರಿಗೆ ನನ್ನನ್ನು ಸ್ವಾಗತಿಸ್ತಾ ಇದ್ದರೆ ನನಗೆ ಬೇರೆ ಬೇರೆ ಥರದಲ್ಲಿ ಈ ಥರದ ವೇದಿಕೆಯಲ್ಲಿ ಅವಕಾಶ ಮಾಡಿಕೊಡದಿದ್ದರೆ ನಾನು ನಿಮ್ಮ ಊರಿನಲ್ಲಿ ಈ ಊರಿನಲ್ಲಿ ಒಬ್ಬನಾಗಿರ್ತಿರ್ಲಿಕ್ಕೆ ಸಾಧ್ಯ ಇಲ್ಲ ನೀವೇನು ಸೌಹಾರ್ದ ಅಂತ ಹೇಳಿದ್ರು ನೀವು ಸೌಹಾರ್ದದ ಜೊತೆಗೆ ಒಂದು ಇಂಟೆಗ್ರೇಷನನ್ನು ನ್ಯಾಷನಲ್ ಇಂಟೆಗ್ರೇಷನ್ ಅಂತ ನಾವೇನು ಕರಿತೀವಿ ಅದನ್ನು ನೀವು ಮಾಡಿ ತೋರಿಸಿದವು ಹಾಗಾಗಿ ನಾನು ನನ್ನನ್ನು ಇಂಟಿಗ್ರೇಟ್ ಮಾಡಿಕೊಂಡ್ರಿ ಹಾಗಾಗಿ ನಾನು ಇಲ್ಲಿ ಒಬ್ಬನಾಗಿ ಬದುಕಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ ಮತ್ತೊಮ್ಮೆ ನಾನು ನನ್ನೆಲ್ಲ ಕುಟುಂಬದ ಪರವಾಗಿ ನನ್ನೆಲ್ಲ ಸ್ನೇಹಿತರ ಪರವಾಗಿ ನಿಮ್ಮನ್ನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಬಹಳ ದೊಡ್ಡ ಕೆಲಸ ಇದು ಕೆಲವು ಸಣ್ಣ ಪುಟ್ಟ ತಪ್ಪುಗಳನ್ನು ನಾವು ನಮ್ಮ ವೃತ್ತಿನಲ್ಲಿ ಮಾಡ್ತಾ ಇರ್ತೀವಿ ಆದರೆ ಒಂದ್ಸರಿ ಮಾಡಿದ ತಪ್ಪನ್ನು ನಾವು ಮತ್ತೆ ಮತ್ತೆ ಮಾಡಬಾರ್ದು ಅದಷ್ಟು ತಿಳ್ಕೊಳ್ಬೇಕಾಗುತ್ತೆ ನನ್ನಲ್ಲಿ ಒಂದು ವರದಿ ನೋಡ್ತಾ ಇದ್ದೆ ನಾನು ಮತ್ತು ಇಲ್ಲೊಂದು ಕಾರ್ಯಕ್ರಮ ನಡೀತಾ ಇದೆ ಅಂತ ತಿಳ್ಕೊಂಡಿದ್ದೆ ನಾನು ಮತ್ತು ಇದಕ್ಕಿಂತ ಸುಮಾರು ಬಾರಿ ನೋಡಿದ್ದೆ ನಾನು ನಾವು ನಮ್ಮ ಪತ್ರಕರ್ತರು ಪತ್ರಿಕೆಯ ಒಂದು ಜರ್ನಿ ಅದರ ಚರಿತ್ರೆ ಅದರದೊಂದು ಲೆಗಸಿಯನ್ನು ನೋಡ್ತಾ ಬರುವಾಗ ಕೆಲವು ಗೊತ್ತಿದ್ದೋ ಗೊತ್ತಿಲ್ಲದೋ ಕೆಲವು ಸಣ್ಣ ಪುಟ್ಟ ತಪ್ಪುಗಳನ್ನು ಮಾಡ್ಕೊಳ್ತೀವಿ ಆ ತಪ್ಪುಗಳನ್ನು ಮತ್ತೆ ಮತ್ತೆ ಮಾಡೋದು ನನಗೆ ಸರಿಯಲ್ಲ ಅಂತ ಅನ್ನಿಸ್ತದೆ ಎಷ್ಟು ದೊಡ್ಡ ಎಂಥ ಪ್ರೌಡ್ ಇದೆ ನೋಡಿ ನಾವು ಸೌಹಾರ್ದತೆಗಿದ್ದೇವೆ ಅದಕ್ಕೆಲ್ಲ ಮಾಡ್ತಾ ಇದ್ದೇವೆ ಗ್ರಾಮ ವಾಸ್ತವ್ಯ ಮಾಡಿದ್ರು ಊರಿನವ್ರು ದೊಡ್ಡ ದೊಡ್ಡ ಅಧಿಕಾರಿಗಳು ಸಹಾಯ ಮಾಡ್ತಿದ್ದಾರೆ ಎಂಥ ಮೆಮೊರಿ ಇದೆ ನಮಗೆ ಅಂತಂದರೆ ಬಹಳ ದೊಡ್ಡ ಮೆಮೊರಿ ಇದೆ ನಮ್ಮ ಊರು ಹೇಗಿದೆ ಇವತ್ತು ಅದು ಹೇಗಿದೆಯೋ ಹಾಗಿರಲಿಕ್ಕೆ ನಿಮ್ಮ 100% ಕಾಂಟ್ರಿಬ್ಯೂಷನ್ ಇದೆ ಅದ್ರ ಜೊತೆಗೆ ಕೆಲವು ರೆಸ್ಪಾನ್ಸಿಬಿಲಿಟಿ ಇದೆ ಬರೀವಾಗ ನಾನು ಕೆಲವು ಸರಿ ತಪ್ಪು ಮಾಡ್ಕೋತೀನಿ ಅದು ಗೊತ್ತಿಲ್ಲದೆ ಕೆಲವು ಸರಿ ಆಗಿರ್ಬೋದು ನಮ್ಮಲ್ಲಿ ಈ ರಿಸರ್ಚ್ ವಿಂಗ್ ಅನ್ನೋದು ಬೇರೆ ಕಡೆ ಡೆವಲಪ್ ಆದಾಗ ಆಗದೇ ಇರ್ಬೋದು ಆದರೆ ಈ ಸಂಶೋಧನಾ ವಿಂಗ್ ಬಹಳ ಗಂಭೀರವಾಗಿ ಆಗಬೇಕು ಒಂದು ಹಳೆ ವಿಷಯಗಳಿಗೆ ಹೋಗುವಾಗ ಕಣ್ಣು ಎರಡು ಕಣ್ಣು ಇರೋದು 4 ಕಣ್ಣು ಆಗಬೇಕು 4 ಕಿವಿ ಆಗಬೇಕು ಮಂಗಳೂರು
ಅಂತ ಬರೀತೀವಿ ಎಷ್ಟು ಮಾಡ್ತೀವಿ ನಾವು ಮಂಗಳೂರು ಸಮಾಚಾರ ಅಂತ ಬರೀತೀವಿ ಆಕ್ಚುಲಿ ಅದು ಮಂಗಳೂರ ಸಮಾಚಾರ ಮಂಗಳೂರ ಸಮಾಚಾರ ಬೇರೆ ಮಂಗಳೂರು ಸಮಾಚಾರ ಬೇರೆ ಕನ್ನಡ ಬರೆಯುವಾಗ ಪತ್ರ ಪದಗಳನ್ನು ಬಳಸುವಾಗ ನಾವು ಮಾಡುವ ಇನ್ವೇರಿಯಬಲ್ ಮಿಸ್ಟೇಕ್ಸ್ ಗಳನ್ನು ನೋಡಿ ಮಂಗಳೂರ ಸಮಾಚಾರ ಆಕ್ಚುಲಿ ನೀವೆಲ್ಲರೂ ಮತ್ತು ನಾವೆಲ್ಲರೂ ದಿನನಿತ್ಯ ನೀವು ಮಂಗಳೂರು ಸಮಾಚಾರ ನಮ್ಮ ಊರಿನ ಸಮಾಚಾರ ನಮ್ಮ ದೇಶದ ಸಮಾಚಾರವನ್ನ ಪ್ರತಿಯೊಂದು ಮನೆಗೆ ಮನಸ್ಸಿಗೆ ಮುಟ್ಟಿಸುವ ಮಂಗಳೂರು ಸಮಾಚಾರ ಇವತ್ತು ಇಡೀ ದೇಶಕ್ಕೆ ಹೋಗ್ತಾ ಇದೆ ಅಂತಂದ್ರೆ ಅದರ ರೋಲ್ ನಿಮ್ಗೆ ತುಂಬಾ ಇದೆ ನಾವು ಮಂಗಳೂರು ಸಮಾಚಾರ ಕಳಿಸ್ತಾ ಇಲ್ಲ ಮಂಗಳೂರು ಬ್ರ್ಯಾಂಡ್ ಸಮಾಚಾರ ಅಲ್ಲ ನಮ್ಮ ಸ್ವಂತದೊಂದು ಯೂನಿಕ್ನೆಸ್ ಇದೆ ಮಂಗಳೂರಿನಲ್ಲಿ ಅದನ್ನ ನಾವು ಕಳಿಸ್ತಾ ಇಲ್ಲ ಅದರ ಬದಲು ಈ ಸೌಹಾರ್ದತೆಯನ್ನ ಈ ಪ್ರೊಫೆಷನಲಿಸಮ್ ಅನ್ನ ಸೋಷಿಯಲ್ ಕಮಿಟ್ಮೆಂಟ್ ನಿಮಗೆ ಸೋಷಿಯಲ್ ಕಮಿಟ್ಮೆಂಟ್ ಇದೆಲ್ಲ ಅದಕ್ಕಾಗಿ ಅಲ್ಲಿ ಅಲ್ಲಿ ಇದೆ ಅಂದ್ರೆ ಪೇಷಂಟ್ ನೋಡ್ತಾ ಇದ್ದೆ ನಾನು ಅವತ್ತೊಂದು ದಿವಸ ನಮ್ಮ ಸ್ನೇಹಿತರು ಡಾಕ್ಟರ್ಗಳು ದೂರ ನಿಂತಿದ್ದಾರೆ ಇವರು ಹತ್ರ ಹೋಗ್ತಾ ಇದ್ದಾರೆ ಡೆಡ್ ಬಾಡಿ ಹತ್ರ ಹೋಗಬಾರದು ಅಂತಂದ್ರೆ ನೀವು ಹತ್ರ ಹೋಗ್ತಾ ಇದ್ದೀರಿ ಎಂತ ಧೈರ್ಯ ನಿಮಗೆ ದೇವ್ರು ಎಂತ ಧೈರ್ಯ ಕೊಟ್ಟಿದ್ದಾರೆ ನಿಮಗೆ ನಿಮ್ಮ ಕುಟುಂಬ ತಂದೆ ತಾಯಿ ಮಕ್ಕಳು ಹೆಂಡತಿ ಎಲ್ಲರೂ ಮರೆತು ಈ ಸಾಹಸ ಮಾಡ್ತಾ ಇದ್ದೀರಿ ಇದು ಬಹಳ ದೊಡ್ಡ ವಿಷಯ ನಮಗೆ ಸಮಾಜ ಎಷ್ಟು ಮಟ್ಟಕ್ಕೆ ತಮ್ಮನ್ನು ಗುರುತಿಸ್ತದೋ ಯಾರು ಏನೇ ಟೀಕೆ ಮಾಡಲಿ ನಿಮ್ಮ ಸೇವೆ ಇದಲ್ಲ ಸೇವೆ ಅಂತಂದ್ರು ಸರ್ ಬಹಳ ಬಹಳ ಪದ ಬಳಸಿದ್ರು ಅವರು ಈ ಸೇವೆ ಇದಲ್ಲ ಇದನ್ನ ಕಂಪೇರ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲದಿರುವಂತ ಸೇವೆ ನೀವು ಮಾಹಿತಿ ಕೊಡದೇ ಇದ್ರೆ ಏನಾಗುತ್ತೆ ನಮ್ಮಲ್ಲಿ ಏನಾಗ್ತಾ ಇದೆ ಪಕ್ಕದ ಊರಿನಲ್ಲಿ ಬಿಯಾಂಡ್ ಬೌಂಡರೀಸ್ ಅನ್ನೋದು ಬಹಳ ಕಷ್ಟ ಆಗುತ್ತೆ ನಮಗೆ ಎಷ್ಟೋ ಸಾರಿ ನಿಮ್ಮಿಂದ ಈ ದೇಶದ ಚರಿತ್ರೆ ಪುನರ್ರಚನೆಗೆ ಒಳಪಟ್ಟಿದೆ ನಿಮ್ಮಿಂದ ಈ ದೇಶದ ಭಾಷೆ ಪುನರ್ರಚನೆಯಾಗಿದೆ ನೀವು ಬಳಸುವ ಆನ್ ದ ಸ್ಪಾಟ್ ಕ್ರಿಯೇಟ್ ಮಾಡುವ ಕೆಲವು ಪದಗಳು ಕ್ಯಾಚಿ ಆಗಿದ್ದಾವೆ ಬಹಳ ಕ್ಯಾಚಿ ಆಗಿದ್ದಾವೆ ಹಾಗಾಗಿ ಈ ಕ್ರಿಯೇಟಿವಿಟಿಯನ್ನು ಬಳಸಿಕೊಂಡು ಇಡೀ ಮಾಧ್ಯಮ ವರ್ಗಕ್ಕೆ ಹೊಸತನವನ್ನು ಕೊಡ್ತಾ ಬರ್ತಾ ಇದ್ದೀರಿ ಎಲ್ಲಕ್ಕಿಂತ ಮುಖ್ಯವಾಗಿ ನೀವೊಂದು ಸಣ್ಣ ಹೆಜ್ಜೆ ತಪ್ಪಿದ್ರೆ ಈ ದೇಶ ಯಾವತ್ತೂ ಸಮಸ್ಯೆಗೆ ಹೇಳಿಕೊಡ್ಬೋದು ಎಮರ್ಜೆನ್ಸಿಯಿಂದ ಹಿಡಿದು ಇತ್ತೀರ್ಗ ಒಂದು ಸಣ್ಣ ಹೆಜ್ಜೆ ತಪ್ಪಿದ್ರೆ ನಮ್ಮ ದೇಶ ಇವತ್ತು ಇಂಟಿಗ್ರೇಟ್ ಆಗಿದೆ ಸೌಹಾರ್ದತೆ ನಮ್ಮದು ಪ್ರಯಾರಿಟಿ ಅದೇ ನಮ್ಮದು ಮಾಧ್ಯಮ ಅಂತ ನೀವು ಹೇಳ್ತಾ ಇದ್ದೀರಲ್ಲ ಅದು ನಿಮ್ಮ ಜಾಗರೂಕತೆಯನ್ನು ಯಾವತ್ತೂ ಹೇಳುತ್ತೆ ನೀವು ಅಪ್ಲೈ ಮಾಡುವ ನಿಮ್ಮ ಮೈಂಡನ್ನು ಹೇಳುತ್ತೆ ನೀವು ಬಳಸುವ ಭಾಷೆಯನ್ನು ಹೇಳುತ್ತೆ ನಿಮ್ಮ ಭಾಷಾ ಶೈಲಿಯನ್ನು ಹೇಳುತ್ತೆ ಈ ಮಟ್ಟದಲ್ಲಿ ನಿಮ್ಮ ಸೇವೆ ಯಾವತ್ತೂ ಈ ದೇಶಕ್ಕೆ ಬಹಳ ದೊಡ್ಡದು ಗಾಂಧಿಯವರು ಸುಮ್ಮನೆ ಎಂ ಬಿ ಕಾಮತ್ ಅವರು ಗಾಂಧಿ ಬಗ್ಗೆ ಬರೆದಾಗ ಒಂದು ಮಾತು ಹೇಳಿದ್ದಾರೆ ನಿಮ್ಗೆ ನೆನಪು ಸುಡ್ತೇನೆ ನಾನು ಮಾತು ಮುಗಿಸ್ಬಿಟ್ಟೆ ಸರ್ಗೆ ಅವಕಾಶ ಪಾಪ ಎಡಿಟರ್ ಬಗ್ಗೆ ಬರೀತಾರೆ ತಾವೆಲ್ಲ ಗೊತ್ತಿದೆ ಎಡಿಟರ್ ಬಗ್ಗೆ ಬರೀತಾರೆ ಅವರು ಏನೋ ತಪ್ಪು ಮಾಡ್ತಾ ಎಡಿಟೋರಿಯಲ್ ಬರೆಯುವಾಗ ಏನೋ ಸಣ್ಣ ತಪ್ಪಾಗೋಗ್ಬಿಡ್ತದೆ ಯೂಶ್ವಲಿ ನಾವೇನು ಮಾಡ್ತೀವಿ ಇವತ್ತು ಪತ್ರಿಕೆನಲ್ಲಿ ದಿವಸ ನೋಡ್ತೀವಿ ಹಿಂದೂನಲ್ಲಿ ಬರ್ತದೆ ಯಾವತ್ತು ಒಂದು ಕೊರಿಜಾಂಡ ಮಾಡ್ಬಿಡ್ತೀವಿ ತಪ್ಪೊಪ್ಪಿಗೆ ಅಂತೇಳಿ ಕನ್ನಡದಲ್ಲಿ ಕರಿತೀವಿ ಅಂತಂದ್ರೆ ಒಂದು ಪರಿಜಾಂಡ ಬರ್ತದೆ ನನ್ನ ಈಗಾಗಿತ್ತು ಈಗ ಆಗ್ಬಿಡ್ತು ಅಂತ ಗಾಂಧಿ ಹೇಳ್ತಾರೆ ನೋ ಒಂದ್ಸರಿ ನೀನು ತಪ್ಪು ಮಾಡಿದ್ಯಾ ಮತ್ತೊಂದು ನೀನು ಏನೋ ಬರೆದಿದ್ಯಾ ಆದರೆ ನೀನು ಯಾವತ್ತೂ ಕೂಡ ತಪ್ಪನ್ನ ಒಪ್ಪಿಕೊಳ್ಳುವಾಗಿಲ್ಲ ಅದರ ಅರ್ಥ ನಿನ್ನ ಜವಾಬ್ದಾರಿ ಒಂದ್ಸರಿ ನೆನ್ನೆ ಹೇಳಿದ್ದು ಪೊಲಿಟಿಷಿಯನ್ಸ್ ಮಾಡ್ತಾ ಅಂತ ನಾವು ಯಾವತ್ತು ಬರಿತೀವಿ ನೆನ್ನೆ ಮಾಡಿದ್ರೆ ತಿರುಚಿದ್ರು ಅಂತ ಹೇಳ್ತೀವಿ ನೆನ್ನೆ ಹೇಳಿದ್ದನ್ನ ಒಂದು ರಾತ್ರಿಗೆ ನೀನು ಬದಲಾವಣೆ ಮಾಡ್ಕೊಳ್ಳೋದು ನಿನ್ನೊಂದು ಬದ್ಧತೆ ಇದೆ ಗಾಂಧೀಜಿಗೆ ಇದೊಂದು ಭಾಳ ಇತ್ತು ಹಾಗಾಗಿ ಫ್ರೆಂಡ್ಸ್ ಅಂತ ಹೇಳುವಾಗ ನಾವೆಲ್ಲರೂ ಎರಡು ಮುಖಗಳಿಗೆ ಹೋಗ್ತೇವೆ ಚರಿತ್ರೆಗೆ ಒಂದು ಗಾಂಧಿ ಮತ್ತೊಂದು ಅಂಬೇಡ್ಕರ್ ಗಾಂಧಿನಲ್ಲಿ ಇದಿತ್ತು ಹೇಳಿದ್ದನ್ನ ಇಟ್ಕೋ ಅಂಡ್ ಯು ಓನ್ ಇಟ್ ವಾಟ್ ಯು ಸೇ ವಾಟ್ ಯು ರೈಟ್ ಇಸ್ ಶುಡ್ ಬಿ ಓನ್ಡ್ ಬೈ ಯು ಆ ಥರ ಬದ್ಧತೆ ನಮಗೆ ಇವತ್ತು ಪ್ರದರ್ಶನ ಮಾಡಲಿಕ್ಕೆ ಆಗದಿದ್ದರೂ ಕೂಡ ಸಾಮಾಜಿಕ ಬದ್ಧತೆಯನ್ನು ಸೌಹಾರ್ದತೆ ನಿಮ್ಮ ಬದ್ಧತೆ ಆಗಿದ್ದಕ್ಕೆ ಬಹಳ ದೊಡ್ಡ ವಿಷಯ ಆರ್ಟಿಕಲ್ 19 ಬಹಳ ಇಂಟ್ರೆಸ್ಟಿಂಗ್ ಅಂತ ತಿಳ್ಕೊಂಡಿದ್ದೆ ನಾನು ಎಲ್ಲರೂ ಓದ್ತೀರಿ ಎಲ್ಲರೂ ಅದ್ರ ಬಗ್ಗೆ ಅರ್ಥ ಮಾಡ್ಕೊಂಡಿದ್ರಿ ನನಗೆ ಫ್ರೀಡಮ್ ಆಫ್ ಪ್ರೆಸ್ ಇದೆ ಬರೀತಾನೆ ಮಾಡ್ತಾರೆ ಅಂತ ಬಟ್ ನಮ್ಮ ಈ ಕಾರ್ಪೊರೇಟ್ ಸ್ಟೈಲ್ ಬಂದ ಮೇಲೆ ಅಲ್ಲೊಂದು ಕಾಂಟ್ರಡಿಕ್ಷನ್ ಇದೆ ಈ ಆರ್ಟಿಕಲ್ 19 ಮತ್ತು ಕಾರ್ಪೊರೇಟ್ ಇಂಟ್ರೆಸ್ಟ್ ಇವೆರಡೂ ಒಟ್ಟಿಗೆ ಹೋಗೋದೇ ಇಲ್ಲ ಹಾಗಾಗಿ ಪತ್ರಿಕಾ ಸ್ವಾತಂತ್ರ್ಯ ಅಂತ ನಾನು ಬಹಳ ಚೆನ್ನಾಗಿ ಭಾಷಣ ಮಾಡುವುದೇ ಹೊರತು ಅದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಈಗ ಸ್ನೇಹಿತರು ಹೇಳಿದ್ದಾರೆ ಸುಮಾರು ಜನ ಜಾಬ್ ಕೇಳ್ಕೊಂಡು ಹಾಗೆ ಅಂತ ಹೇಳ್ತಾರೆ ಎಷ್ಟೋ ಸಾರಿ ನಮ್ಮ ಒಳಗಡೆ ನೋವುಗಳಿದ್ದಾವೆ ಆ ನೋವುಗಳನ್ನು ನಾವು ವ್ಯಕ್ತಪಡ್ಕೊಂಡು ಈ ದೇಶದ ಬಗ್ಗೆ ಬರೀತೀವಿ ಆದರೆ ನೋವುಗಳು ನಮ್ಮ ನೋವುಗಳನ್ನು ನಾವು ಬರ್ಕೊಳಕ್ಕೆ ನಮ್ಗೆ ವೇದಿಕೆನೇ ಇಲ್ಲ ನಮ್ಮ ನೋವುಗಳನ್ನು ವ್ಯಕ್ತಪಡಿಸ್ಕೊಳಕ್ಕೆ ನಮ್ಮ ದಾರಿನೇ ಇಲ್ಲ ಹಾಗಾಗಿ ನೋವುಂಡ ಜನ ನೀವು ಪ್ರತಿ ದಿವಸ ಎಲ್ಲರ ಗೌರವಕ್ಕೆ ಒಲಗುವಾಗುವ ಹಾಗೆ ಎಷ್ಟೋ ಸಾರಿ ನಾವು ಟೀಕೆಗೂ ಒಳಗಾಗ್ತಾ ಇದ್ದೀವಿ ಒಳಗಡೆ ಏನೇನೋ ಆಕ್ರೋಶಗಳಿದೆ ಅವೆಲ್ಲವನ್ನು ಇಟ್ಟುಕೊಂಡು ಸಮಾಜದ ಚಿಂತನೆ ಮಾಡುವ ನಿಮ್ಮನ್ನು ನಾವು ವಾರಿಯರ್ಸ್ ಅಂತ ಕರೆಯಕ್ಕೆ ಸಾಧ್ಯ ಆಗುತ್ತೆ ಸಮಾಜದ ಒಳಿತನ್ನೇ ನೋಡುವ ನಿಮ್ಮನ್ನು ಸೌಹಾರ್ದತೆಯನ್ನು ನೋಡುವ ನಿಮ್ಮನ್ನು ನಾವು ವಾರಿಯರ್ಸ್ ಅಂತ ಕರೀಕಾಗುತ್ತೆ ಹಾಗಾಗಿ ದೇಶದ ಅತ್ಯಂತ ದೊಡ್ಡ ಸೇವೆ ಮಾಡುವ ತಾವು ಅಂತ ಹೇಳಿ ಬಹಳ ಗೌರವದಿಂದ ನಿಮ್ಗೆಲ್ಲರಿಗೂ ನೆನಪಿಸಿ ಈ ದೇಶ ನಿಮ್ಮನ್ನು ಕಾಯ್ತಾ ಇದೆ
देश सैब यू बे सौहार्द बेत नमु क्रैसिस एजुकेट पद उदयवाणी बरता पद नमेल लोकल विजयवाणी विजय कर्नाटक हिंदू टाइम्स ऑफ इंडिया बड़ा पद नम यंगस्टर्स उत्तेजन पड़ता है ನೀವು ಬಳಸೋ ಒಂದೊಂದು ಪದ ಅವರ ಎನರ್ಜೈಸ್ ಮಾಡ್ತಾ ಇದೆ ನೌ ವಿ ಆರ್ ನಾಟ್ ಲೂಸಿಂಗ್ ಹೋಪ್ಸ್ ವಿ ಸ್ಟಿಲ್ ಹ್ಯಾವ್ ಹೋಪ್ಸ್ ಇನ್ ಸ್ಪೈಟ್ ಆಫ್ ಪ್ಯಾಂಡಮಿಕ್ ವಿ ಸ್ಟಿಲ್ ಲಿವ್ ಹ್ಯಾಪಿಲಿ ಎಲ್ಲರ ಜೊತೆಗೆ ಇರ್ತೀವಿ ಅಂತ ನೀವು ಬಳಸೋ ಒಂದು ಪದ ಎನ್ಕರೇಜ್ ಮಾಡುತ್ತೆ ಈ ಎನ್ಕರೇಜ್ಮೆಂಟ್ ಯಾವತ್ತೂ ಇರಲಿ ನಮ್ಮ ಯುವಕರನ್ನ ನಮ್ಮ ದೇಶದ ಎಲ್ಲ ಸಣ್ಣ ಮಕ್ಕಳುಗಳನ್ನು ಎನ್ಕರೇಜ್ ಮಾಡ್ತಾ ಬನ್ನಿ ಅಂತೇಳಿ ದೇವ್ರು ನಿಮ್ಗೆಲ್ಲರೂ ಒಳ್ಳೆಯದಾಗ್ಲಿ ಆರೋಗ್ಯ ಜನ ನೋಡ್ಕೊಳ್ಳಿ ರಿಸ್ಕ್ ತಗೋತಾ ಇದ್ರಿ ಅದು ಜಾಗ್ರತೆ ಮಾಡಿ ಅಂತ ಹೇಳ್ತಾ ಮಾನವೀಯ ಮೌಲ್ಯನ್ ಬಿಂಬಿಸಾವನ ವರದಿಗೆ ವಿಜಯವಾಣಿ ಪತ್ರಿಕೆದ ಅನ್ಸಾರ್ ಇನೋಳಿಯರಿಗೆ ಬ್ರ್ಯಾಂಡ್ ಮಂಗಳೂರು ಪ್ರಶಸ್ತಿ ಕೊಡ್ದು ಗೌರವಿಸಾಯರು ಪ್ರಶಸ್ತಿ ಪ್ರದಾನ ಮಲ್ತದ ಪಾತ್ರನ ಶ್ರೀ ಎಚ್ ಕೆ ಕೃಷ್ಣಮೂರ್ತಿ ಕೆಎಸ್ ಪತ್ರಕರ್ತರು ಸಮಾಜದ ಸರಿ ತಪ್ಪುಲೇನು ತಿದ್ದದು ತೀಡದು ಸರಿ ಮಲ್ಪನ ನಿಪುಣರು ಕುಡ್ಲದ ಜನಕ್ಕೂ ಮಾತೆಡಲ ಎಡ್ಡ ರೀತಿ ವ್ಯವಹರಿ ಸಾವಿರ ಪಂಡದ ಮೆಚ್ಚುಗೆದ ಪಾತ್ರ ಪಂಡಿರು ಮೊದಲಿಗೆ ನಾನು ನಿಮ್ಮೆಲ್ಲರಿಗೂ ಸಹಿತ ಪತ್ರಿಕಾ ದಿನಾಚರಣೆಯ ಶುಭಾಶಯಗಳನ್ನು ಸಲ್ಲಿಸಲಿಕ್ಕೆ ನಾನು ಬಯಸುತ್ತೇನೆ ಇವತ್ತು ಬಹಳ ಮುಖ್ಯವಾಗಿ ಮೂರು ದಿನಾಚರಣೆಗಳಿದ್ದಾವೆ ಒಂದು ಪತ್ರಿಕಾ ದಿನಾಚರಣೆ ಹಾಗಾಗಿ ನಿಮ್ಮೆಲ್ಲರಿಗೂ ನಿಮ್ಮ ಕರ್ತವ್ಯಕ್ಕೆ ನಾನೊಂದು ಸಲ್ಯೂಟ್ ಇದೆ ಯಾಕಂದ್ರೆ ನನಗೆ ಸ್ನೇಹಿತರು ಬಹಳ ಎಲ್ಲ ಪತ್ರಕರ್ತರಿದ್ದಾರೆ ನಮ್ಮ ರಿಲೇಟಿವ್ಸು ಪತ್ರಕರ್ತರಿದ್ದಾರೆ ಹಾಗಾಗಿ ನಿಮ್ಮ ಕಷ್ಟಗಳು ನಮ್ಮ ಕಷ್ಟಗಳು ಹೆಚ್ಚು ಕಡಿಮೆ ಒಂದೇ ರೀತಿ ಇರುತ್ತೆ ಹಾಗಾಗಿ ನೀವೇನೇನು ಕಷ್ಟಪಡ್ತೀರಾ ಅನ್ನೋದು ನಮ್ಗೆ ಗೊತ್ತು ಯಾರೇನೇ ಹೇಳ್ಬೋದು ಒಬ್ಬ ಅಧಿಕಾರಿಯಾಗಿ ನನಗೆ ನಾನು ನಿಮ್ಮನ್ನು ಹತ್ತಿರದಿಂದ ಬಲ್ಲೆ ಹಾಗಾಗಿ ಯಾವುದೇ ರೀತಿಯ ಪ್ರೆಸಿಡೆಂಟ್ ಆಗಿ ಹೇಳ್ತಾ ಇಲ್ಲ ಬಹಳ ಆತ್ಮೀಯವಾಗಿ ಹೇಳ್ತಾ ಇದ್ದೀನಿ ಸೊ ಒನ್ಸ್ ಅಗೇನ್ ನಿಮಗೆ ನನ್ನ ಅಭಿನಂದನೆ ಎರಡನೇದು ಇವತ್ತು ಡಾಕ್ಟರ್ಸ್ ಡೇ ಇದೆ ಏನು ಸರ್ ಹೇಳೋದಲ್ವ ಡಾಕ್ಟರ್ಸ್ ಏನು ಈ ಕೋವಿಡ್ ಟೈಮಲ್ಲಿ ಏನು ಅವರು ಹೋರಾಟ ಮಾಡ್ತಿದ್ದಾರೆ ತಮ್ಮ ಜೀವನ ಪಣಕ್ಕಿಟ್ಟು ಕೆಲಸವನ್ನು ಮಾಡ್ತಿದ್ದಾರೆ ಎನಿವೇ ಲಿವಿಂಗ್ ಗಾಡ್ ಅಂತ ನಾವು ಅವರನ್ನು ಕರಿತೀವಿ ಈಗಲ್ಲ ಮೊದಲಿಂದಲೂ ಸಹಿತ ಅಂತ ಡಾಕ್ಟರ್ಸ್ ಡೇ ಇದೆ ಅವರಿಗೂ ಸಹಿತ ನಾನು ದಿನಾಚರಣೆಗೆ ಶುಭಾಶಯಗಳನ್ನು ಕೊಡಲಿಕ್ಕೆ ಬಯಸ್ತೇನೆ ಇನ್ನೊಂದು ಇದೆ ಅಂತಂದರೆ ನಮ್ಮ ಇಲಾಖೆ ನಮ್ಮದು ಕಂದಾಯ ಇಲಾಖೆ ಮೂಲತಃ ನಮ್ಮ ಇಲಾಖೆಯ ಪ್ರಾರಂಭ ಇದು ನಮ್ಮದು ಜುಲೈ ಫಸ್ಟೇ ನಮ್ಮದು ಸ್ಟಾರ್ಟ್ ಹಾಗಾಗಿ ನಮ್ಮದು ಕಂದಾಯ ದಿನಾಚರಣೆ ಇವತ್ತು ಸಹಿತ ಕಂದಾಯ ದಿನಾಚರಣೆ ಸೊ ನಮ್ಮ ಕಂದಾಯ ಇಲಾಖೆಯ ಜಮಾಬಂದಿ ಆಗಲಿ ನಮ್ಮ ಕಂದಾಯದ ನಿರ್ವಹಣೆ ಸ್ಟಾರ್ಟ್ ಆಗಿದೆ ನಮ್ಮದು ಜುಲೈ ಒಂದರಿಂದ ಸೊ ಹಾಗಾಗಿ ಇವತ್ತಿನ ದಿನ ನಮ್ಮ ಕಂದಾಯ ದಿನಾಚರಣೆ ನನಗೆ ನಾನೇ ಅಭಿನಂದನೆಗಳನ್ನು ಹೇಳುತ್ತೇನೆ ಎನಿವೇ ಬಹಳ ಖುಷಿಯಾಯಿತು ಸಂತೋಷವಾಯಿತು ನನ್ನನ್ನು ಕರೆಸಿ ಪ್ರಶಸ್ತಿ ಪ್ರದಾನವನ್ನು ಮಾಡಿಸಲಿಕ್ಕೆ ಅಧ್ಯಕ್ಷರಿಗೆ ಮತ್ತು ಮಂಗಳೂರು ಮಂಗಳೂರು ಜಿಲ್ಲೆಯ ಎಲ್ಲ ಪತ್ರಕರ್ತರಿಗೆ ನಾನು ಆಭಾರಿಯಾಗಿದ್ದೆ ಯಾಕಂದ್ರೆ ನನ್ನ ಕರೆಸಿ ಆ ಮೂಲಕ ಸನ್ಮಾನ ಮಾಡಿಸಿದ್ದೆ ಅದರಲ್ಲಿಯೂ ಬ್ರ್ಯಾಂಡ್ ಮ್ಯಾಂಗ್ಳೂರ್ ಅಂತ ಹೇಳಿ ಒಂದು ಹೊಸ ಕಾನ್ಸೆಪ್ಟ್ ಅನ್ನು ಇಟ್ಟು ಅವರಿಗೆ ಆ ಒಂದು ಪ್ರಶಸ್ತಿಯನ್ನು ಕೊಡಿಸಿದ್ದಕ್ಕೆ ನಿಮ್ಮೆಲ್ಲರಿಗೂ ನಾನು ಕೃತಜ್ಞತೆಗಳನ್ನು ನಾನು ಸಲ್ಲಿಸಲಿಕ್ಕೆ ನಾನು ಬಯಸ್ತೇನೆ ಫಸ್ಟ್ ಆಫ್ ಆಲ್ ಮೊಹಮ್ಮದ್ ಅನ್ಸಾರಿ ಅವರಿಗೆ ತಮಗೆ ಅಭಿನಂದನೆಗಳು ಮತ್ತು ಇನ್ನಿನ್ನು ಹೆಚ್ಚು ಇಂಥ ವರದಿಗಳು ಪತ್ರಕರ್ತರಿಂದ ಬರಲಿ ಅಂತ ಈ ವ್ಯವಸ್ಥೆಯಲ್ಲಿ ನಿಮಗೆಲ್ಲ ಗೊತ್ತಿದೆ ನಾಲ್ಕು ಅಂಗಗಳಿವೆ ಮೂರು ಅಂಗಗಳಿದ್ದಾವೆ ಇನ್ನೊಂದು ಅನ್ಅಫಿಷಿಯಲ್ ಅಂಗ ಅಂತ ಅಂದರೆ ಅದು ಪತ್ರಿಕಾ ಅಂಗ ಅಂತೇಳಿ ಎಲ್ಲರೂ ಹೇಳ್ತಾರೆ ಅಂತ ನಾನು ಹೇಳ್ತಾ ಇಲ್ಲ ಅದು ಸಾರ್ವಕಾಲಿಕ ಸತ್ಯವಾಗಿ ಅದು ಜಗತ್ತು ಒಪ್ಪಿಕೊಂಡಂಥದ್ದು ಅಷ್ಟರ ಮಟ್ಟಿಗೆ ಅದಿದೆ ಯಾಕಂದರೆ ನನ್ನನ್ನು ಅಧಿಕಾರದಿಂದ ಕೆಳಗಿಳಿಸುವ ನನ್ನನ್ನು ಅಧಿಕಾರದಿಂದ ಅಧಿಕಾರಕ್ಕೆ ತರುವ ಒಂದು ವ್ಯವಸ್ಥೆಯನ್ನು ಬದಲು ಮಾಡುವ ಒಂದು ವ್ಯವಸ್ಥೆಯನ್ನು ಅಧಪತನಕ್ಕೆ ತರುವಂತಹ ಶಕ್ತಿ ಸಾಮರ್ಥ್ಯ ಯಾವುದಕ್ಕಾಗಿ ಇದೆ ಅಂತ ಅಂದರೆ ಅದು ಹಣಕ್ಕಿಂತಲೂ ಅದು ಪತ್ರಿಕಾ ರಂಗಕ್ಕೆ ಹಾಗಾಗಿ ಹೇಳ್ತಾರೆ ಪೆನ್ನು ಕಡಗಕ್ಕಿಂತ ಹರಿತವಾದದ್ದು ಆ ಪೆನ್ನು ಕಡಗಕ್ಕಿಂತ ಹರಿತವಾದದ್ದು ಅನ್ನೋದನ್ನು ಸಾಬೀತು ಮಾಡೋರು ಯಾರು ಅಂತ ಅಂದರೆ ನೀವೇ ಆ ಹಿನ್ನೆಲೆಯಲ್ಲಿ ನಿಮ್ಮ ಒಂದು ಬರವಣಿಗೆಗೆ ಅಷ್ಟು ಶಕ್ತಿ ಇದೆ ಆ ಶಕ್ತಿಯನ್ನು ನಾವು ಒಳ್ಳೆಯದಕ್ಕೆ ಉಪಯೋಗಿಸೋಣ ನೀವೆಲ್ಲರೂ ಅದನ್ನು ಉಪಯೋಗಿಸ್ಕೊಳ್ತಾ ಇದ್ದೀರಿ ಉಪಯೋಗ ಮಾಡ್ತಾ ಇದ್ದೀರಿ ಯಾಕಂದರೆ ಯಾವುದೇ ಒಂದು ಕೆಲಸ ಅನ್ನೋದು ಅದು ಒಂದು ಸಮಾಜ ಸೇವೆಯ ರೂಪದಲ್ಲಿ ಉಟ್ಕೊಳ್ಳುತ್ತೆ ಆದರೆ ಅದು ಸೇವೆ ಅನ್ನೋದು ಹೆಚ್ಚು ಪ್ರಚಾರ ಆಗ್ತಾ ಆಗ್ತಾ ಹೋದಾಗೆ ಅದು ಉದ್ಯಮ ಆಗಿಬಿಡುತ್ತೆ ಉದ್ಯಮ ಆಗಿಬಿಟ್ರಂತಂದ್ರೆ ಅದು ಸೇವೆಯ ಗುಣವನ್ನು ಮೌಲ್ಯವನ್ನು ಕಂಡುಕೊಂಡ್ಬಿಡತ್ತೆ
ಸದ್ಯ ಡೋಂಟ್ ಮೈಂಡ್ ಪತ್ರಿಕೆಯನ್ನು ಸಹಿತ ಎಲ್ಲೋ ಒಂದು ಕಡೆ ಆ ರೀತಿ ಆಗ್ತಾ ಇದೆ. ಪತ್ರಿಕೋದ್ಯಮ ಅನ್ನೋದು ಪ್ರಾರಂಭವಾಗಿದ್ದ ಹಿಂದೆ ನಾನು ಒಬ್ಬ ಹಿಸ್ಟ್ರಿ ಸ್ಟೂಡೆಂಟ್ ಆಗಿರೋದ್ರಿಂದ ನನಗೆ ಸ್ವಲ್ಪ ಅದರ ಬಗ್ಗೆ ಗೊತ್ತಿದೆ. ಅದು ಸ್ಟಾರ್ಟ್ ಆಗಿದ್ದು ಮೊದಲು ಧರ್ಮವನ್ನ ಮತ್ತು ಸ್ವಾತಂತ್ರ್ಯವನ್ನ ಮತ್ತು ಸಮಾನತೆಯನ್ನ ಭ್ರಾತೃತ್ವವನ್ನು ಆಡ್ಲಿಕ್ಕೆ ಈ ಕರಪತ್ರಗಳ ರೂಪದಲ್ಲಿ ಈ ಪತ್ರಿಕೆ ಸ್ಟಾರ್ಟ್ ಆಗಿರುತ್ತೆ. ನಿಜವಾಗ್ಲು ಪತ್ರಿಕೆ ಅಲ್ಲ, ಕರಪತ್ರಗಳು. ಅದು ಯುರೋಪ್ ರಾಜ್ಯಗಳಲ್ಲಿ, ಯುರೋಪ್ ರಾಷ್ಟ್ರಗಳಲ್ಲಿ ಸ್ಟಾರ್ಟ್ ಆಗುತ್ತೆ. ಆ ಯುರೋಪ್ ರಾಷ್ಟ್ರಗಳಲ್ಲಿ ಯಾವಾಗ ಅದು ಸ್ಟಾರ್ಟ್ ಆಗತ್ತೆ ಅದು ಒಂದು ರೂಪವನ್ನು ಪಡ್ಕೊಳತ್ತೆ. ಏನು ಈ ಪತ್ರಿಕೆ ಅನ್ನೋದು ಪಡ್ಕೊಳತ್ತೆ. ಯಾವಾಗ ಅಲ್ಲಿ ಧರ್ಮ ಸಂಘರ್ಷಗಳು ಪ್ರಾರಂಭವಾದಾಗ ಧರ್ಮದ ಸಾಮರಸ್ಯವನ್ನ, ಧರ್ಮದ ಸ್ವಾತಂತ್ರ್ಯವನ್ನ, ಮನುಷ್ಯನ ಭ್ರಾತೃತ್ವವನ್ನ ಮತ್ತು ಸಮಾನತೆಯನ್ನ, ರಾಜನ ನಿರಂಕುಶ ಪ್ರಭುತ್ವವನ್ನ ಹೋಗಲಾಡಿಸುವ ಮತ್ತು ತಿಳಿಸುವ ಕೆಲಸವನ್ನ ಈ ಕರಪತ್ರಗಳು ಪ್ರಾರಂಭ ಆಗ್ತವೆ. ಆ ಕರಪತ್ರವೇ ಪತ್ರಿಕೆಯ ರೂಪವನ್ನ ಯುರೋಪಿನ ಅಲ್ಲಿ ಪಡ್ಕೊಳ್ಳುತ್ತೆ. ಆ ಪಡ್ಕೊಂಡಿದ್ದು ಅದು ಕೆಲಸ ಸ್ಟಾರ್ಟ್ ಆಗಿದ್ದು ಯಾವುದೇ ಆಸೆ ಇಲ್ಲ, ಒಂದೇ ಆಸೆ, ನನ್ನ ಮನುಷ್ಯತ್ವ, ಮನುಷ್ಯನ ಸ್ವಾತಂತ್ರ್ಯ, ಭ್ರಾತೃತ್ವ, ಸಮಾನತೆಯನ್ನು ಗೌರವಿಸಬೇಕು ಅನ್ನೋದನ್ನು ಹೇಳಿಕೊಟ್ಟಿದೆ. ಆ ನಂತರ ಅದು ಆಧುನಿಕ ಕಾಲಕ್ಕೆ ಬರಕಾಗಲೇ ಅಥವಾ ಮಧ್ಯಯುಗದ ನಂತರ ಮತ್ತು ಆಧುನಿಕ ಯುಗ ಪ್ರಾರಂಭಕ್ಕಾಗಲೇ ಯುರೋಪ್ನಲ್ಲಿ ಒಂದು ಮಾಧ್ಯಮ ಉದ್ಯಮವಾಗಿ ಬದಲಾಗುತ್ತೆ. ಯಾವ ಉದ್ಯಮವಾಗಿ ಬದಲಾಗುತ್ತೆ ಅದನ್ನು ನಾನು ಹೆಚ್ಚು ಹೇಳಿಕ್ ಹೋಗದ, ನಮ್ಮ ಸರ್ ಅದನ್ನು ಹೇಳ್ತಾರೆ, ನಾನು ಇದನ್ನು ಹೆಚ್ಚು ಹೇಳಿಕ್ ಹೋಗ. ಆದ್ರೂ ಸಹಿತ ಇವತ್ತು ಪತ್ರಿಕಾ ದಿನಾಚರಣೆ ಇರೋದ್ರಿಂದ ನಾನು ಹೇಳೋದು ಒಂದೇ ಒಂದು ಬಹಳ ಮುಖ್ಯವಾಗಿದ್ದೇನಂತಂದ್ರೆ, ಸರ್ ಹೇಳದ ಹಾಗೆ ನಿಜವಾಗ್ಲೂ ನೀವು ಸಹಿತ ಈ ಸಮಾಜದ, ಈ ದೇಶದ ನಿಜವಾದ ಸೇವಕರಲ್ಲಿ ನೀವು ಒಬ್ರು, ಅದರಲ್ಲಿ ನೋಡೋ. ಯಾಕೆಂತ ಅಂದ್ರೆ ನನ್ನದನ್ನೇ ಹೇಳ್ಬಿಡ್ತೀನಿ. ಈಗ ನಾನು ಒಬ್ಬ ಅಧಿಕಾರಿ, ನಾನು ಅಧಿಕಾರಿ ಆಗಕ್ಕಿಂತ ಮೊದಲು ನಿಮ್ಮ ಹಾಗೆ ನಾನು ಒಬ್ಬ ಅನ್ಎಂಪ್ಲಾಯ್, ನಾನು ಒಬ್ಬ ನಿರುದ್ಯೋಗಿ. ಆದರೆ ನಾನು ನಿರುದ್ಯೋಗಿಯಾಗಿ ನಾನು ಉದ್ಯೋಗ ಆಯ್ಕೆ ಮಾಡ್ಕೊಳ್ಬೇಕಾಗಿದ್ದಾಗ ಅಥವಾ ಅಧ್ಯಯನ ಮಾಡಬೇಕಾದಾಗ ನಾನು ಎಷ್ಟು ಪುಸ್ತಕಗಳನ್ನು ಓದ್ತಿದ್ನೋ ಅದಕ್ಕೆ ಮತ್ತು ಅದಕ್ಕೆ ಸಮಾನವಾಗಿ ನನ್ನ ಉದ್ಯೋಗವನ್ನು ಪಡೆಯುವಲ್ಲಿ ಹೆಚ್ಚು ಸಾಕಾರಾಗಿದ್ದು ಯಾವುದಂತಂದ್ರೆ ನೀವು ಬರೆಯುವಂತಹ ಪ್ರಸ್ತುತ ವಿದ್ಯಮಾನಗಳೇ. ನೀವು ಬರೆಯುವಂತಹ ಪ್ರಸ್ತುತ ವಿದ್ಯಮಾನಗಳನ್ನು ನಾನು ಅಧ್ಯಯನ ಮಾಡಿಲ್ಲ ಅಂತಂದ್ರೆ ನಾನು ಎಕ್ಸಾಮ್ ಅಲ್ಲಿ ಪಾಸ್ ಆಗಲ್ಲ. ನನ್ನ ಕೆ ಎಸ್ ಇರಲಿ, ಐ ಎ ಎಸ್ ಇರಲಿ, ಈವನ್ ಟುಡೇ ನೀವು ಬೇಕಾದ್ರೆ ನೋಡಿ, ಸರಿ ಗೊತ್ತಿದೆ ಅಥವಾ ಮೇಡಮ್ ಅವ್ರಿಗೆ ಗೊತ್ತಿದೆ ಅಥವಾ ನಿಮ್ಗೆಲ್ಲರಿಗೂ ಗೊತ್ತಿದೆ, ಪ್ರಸ್ತುತ ವಿದ್ಯಮಾನಗಳನ್ನೇ ಕಾನ್ಸಂಟ್ರೇಟ್ ಮಾಡಿ ನಮಗೆ ಜನರಲ್ ಸಬ್ಜೆಕ್ಟ್ಗಳಲ್ಲಿ 300 marks ಅಲ್ಲಿ ಹೆಚ್ಚು ಬರೋದು ಅದೇ ವಿಷಯಗಳೇ. ಅಂದರೆ ನಿಮ್ಮ ಜ್ಞಾನ ಇದೆಯಲ್ಲ, ನೀವು ಕೊಡುವ ಜ್ಞಾನವೇ ನನಗೆ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ನನ್ನಂಥ ವ್ಯಕ್ತಿಗಳಿಗೆ, ನನ್ನಂಥ 100 ವ್ಯಕ್ತಿಗಳಿಗೆ ಉದ್ಯೋಗವನ್ನು ಪಡ್ಕೊಳ್ಳಿಕ್ಕೂ ನಿಮ್ಮ ವರದಿಗಳೇ ಕಾರಣ. ಹಾಗಾಗಿ ನೀವು ಒಂದು ಕಡೆ ನಮಗೆ ಮಾಧ್ಯಮದಲ್ಲಿ ಜ್ಞಾನವನ್ನ ಕೊಡುವ, ಜ್ಞಾನವನ್ನ ತಿಳಿಸುವ ಒಂದು ರೀತಿ ಶಿಕ್ಷಕರಾಗೋ ರೀತಿಯಲ್ಲಿ ಕೆಲಸವನ್ನು ಮಾಡ್ತೀರಿ. ಈ ಶಿಕ್ಷಕರಾಗಿ ಹಾಗೆ ಅಂತ ಅಂದ್ರೆ ಈಗ ನಾನೇ ಅಪ್ಪ, ನಾನೊಂದು ಕೆಲಸವನ್ನು ಮಾಡ್ತೇನೆ, ಅದು ತಪ್ಪಿರತ್ತೆ. ನೀವು ಬರೀತೀರ ಕೃಷ್ಣಮೂರ್ತಿ ಎಸಿ ಇದ್ರು ಇಂಥಲ್ಲಿ ಹೋದ್ರು ಇದು ತಪ್ಪಿದೆ. ಆ ಬರೆದಾಗ ನಾನು ಒಬ್ಬ ಒಳ್ಳೆ ಅಧಿಕಾರಿ ಆಗಿದ್ಕೊಂಡು ಎಸ್ ಅವ್ರು ಹೇಳೋ ಸರಿ ಇದೆ, ನನಗೆ ಆ ಟೈಮಲ್ಲಿ ಅದು ಅನಿಸಿಲ್ಲ. ಎಸ್ ಇವರ ರಿಪೋರ್ಟ್, ಶ್ರೀನಿವಾಸ್ ಅವರು ಕೂಡ ರಿಪೋರ್ಟ್ ಸರಿ ಇದೆ ಅಂದು ನಾನು ಎಷ್ಟೋ ಸಾರಿ ಹೋಗಿ ಸರಿ ಮಾಡಿದ್ದೀನಿ. ನಿಮ್ಮ ವರದಿಗಳ ಆಧಾರದ ಮೇಲೆ, ನಿಮ್ಮ ವರದಿಗಳ ಮಾಹಿತಿ ಆಧಾರದ ಮೇಲೆ ಎಷ್ಟೋ ಸಂಗತಿಗಳು ನಮ್ಗೆ ಗೊತ್ತಿರಲ್ಲ, ನೀವು ಮೈನ್ಯೂಟ್ ಆಗಿ ಹೋಗ್ತೀರ ಅದರ ಮೇಲೆ. ಆ ವಿಷಯಗಳನ್ನು ಇಟ್ಕೊಂಡೆ ಅನೇಕ ಸಮಸ್ಯೆಗಳನ್ನ ಬಗೆಹರಿಸಿದ್ದೆ. ನಾ ಪುತ್ತೂರಲ್ಲಿ ಇಂಥವ್ನು ಭಾಳ ಮಾಡಿದ್ದೀನಿ. ಒಂದು ಎಕ್ಸಾಂಪಲ್ ಹೇಳ್ಬಿಟ್ಟು, ಒಂದು ಒಂದು ಪತ್ರಿಕೆಯಲ್ಲಿ ಒಂದು ವರದಿ ಬರುತ್ತೆ. ಒಂದು 6 ತಿಂಗಳ ಹಿಂದೆ ನಾನು ಎಸಿ ಪುತ್ತೂರಿದ್ದಾಗ ಈ ಮಳೆಗಾಲ ಸ್ಟಾರ್ಟ್ ಆಗಿದ್ದ ಪುರದಲ್ಲ ಲಾಸ್ಟ್ ಟೈಮ್ ಒಬ್ಬರ ಮನೆಯ ವಿಷಯ ಬರುತ್ತೆ. ಮನೆ ಬಿದ್ದೋಗಿದೆ, ಆ ಮಗಳು ಹುಷಾರಿಲ್ಲ ಮತ್ತೆ ಅಮ್ಮ ಹುಷಾರಿಲ್ಲ, ಎಲ್ಲರೂ ಕಾಯಿಲೆ ಇದ್ದಾರೆ. ಅವರಿಗೆ ಒಂದು ಏನೋ ಗೊತ್ತಿಲ್ಲದ ಕಾಯಿಲೆ ಬಂದ್ಬಿಟ್ಟಿದೆ, ಅದು ಗುಣ ಆಗ್ತಾ ಇಲ್ಲ. ಅವರಿಗೆ ಏನು ತಿನ್ಲಿಕ್ಕಿಲ್ಲ, ಏನಿಲ್ಲ, ಮನೆ ಸೋರತ್ತೆ ಅಂತ ಹೇಳಿ ಪತ್ರಿಕೆಯಲ್ಲಿ ಒಂದು ಒಳ್ಳೆ ಒಂದು ಸ್ಟೋರಿ ಮಾಡಿದೆ. ಆ ಪತ್ರಿಕೆಯಲ್ಲಿ ಬಂದಿದ್ದೇನಂದ್ರೆ ಒಂದು ಭಾನುವಾರ ನಾನು ಒಂದು ಮನೆಯಲ್ಲೇ ಇದ್ದೆ. ನಾನು ಆರೇ ಕರೆದೆ, ವಿ ಎ ಕರೆದೆ, ನಾನು ಹೋದೆ ಸೀದಾ ಅಲ್ಲಿ ಹೋದೆ. ಯಾರಿಗೆ ಹೇಳಿ, ಇವತ್ತು ಫಸ್ಟ್ ಹೇಳ್ತಾ ಇದ್ದೀನಿ ಇದನ್ನು, ನಾನು ಇವತ್ತಿಗೂ ಅದನ್ನು ಬಾಯ್ಬಿಟ್ಟಿಲ್ಲ. ನಾನು ಸೀದಾ ಹೋದೆ, ಅಂದರೆ ಒಬ್ಬ ಆರ್ಡಿನರಿ ಪರ್ಸನ್ ಹೋಗಿ ಅವ್ರ ಮನೆ ನೋಡಿದೆ. ನಿಜವಾಗ್ಲೂ ಆ ಪತ್ರಿಕೆಯಲ್ಲಿ ಏನು ವರದಿ ಬಂದಿದೆ ಅದು ಅಕ್ಷರಶಃ ಸತ್ಯ ಇದೆ. ಅವಳ ಮನೆ ಬಿದ್ದೋಗ ಸ್ಥಿತಿಯಲ್ಲಿದೆ, ಒಬ್ಬ ಮಗ ಇದ್ದಾನೆ, ಏನೋ ಪ್ಯಾದೆ ಥರ ಇದ್ದಾನೆ, ಒಬ್ಬಳು ಮಗಳಿದ್ದಾಳೆ, ಎಲ್ಲೆಲ್ಲೋ ಕೂತಿದ್ದಾಳೆ. ಆ ಮನೆಯಲ್ಲಿ ಗೋಡೆ ಕಟ್ಟೆ ಇದೆ, ಗಾರೆ ಇಲ್ಲ, ಇದೆಲ್ಲವೂ ಇದೆ. ನಾನು ಹೋಗಿ ಅಲ್ಲಿ ಕೂತೆ, ಎಲ್ಲ ಕೇಳಿದೆ. ನನಗೀಗ ಅವಳಿಗೆ ಮನೆ ಮಾಡ್ಕೊಳ್ಬೇಕು, ನನಗೆ ಅವಕಾಶ ಇಲ್ಲ. ಯಾಕೆ ಹೇಳಿ, ಏನಾದ್ರು ಬೇಕಲ್ಲ, ರೀಸನ್ ಬೇಕಲ್ಲ, ಆದ್ರೆ ನನಗೆ ಮಾಡಿಕೊಡ್ಲೇಬೇಕು. ಯಾಕಂದ್ರೆ ಪತ್ರಿಕೆಯಲ್ಲಿ ಬಂದಿದೆ ಮತ್ತು ಅವ್ರು ಹೇಳಿದ ಸತ್ಯ ಇದೆ, ಒಂದು ಮಾನವೀಯತೆ ಇದೆ. ನಾನೇನು ಮಾಡಿದೆ ಅಂತ ಅಂದ್ರೆ, ನಿನ್ನ ದೇಹದಿಂದ ಮಳೆ ಬರುತ್ತೆ, ಮಳೆ ಬಂದ ಮೇಲೆ
मन हेगू बिंदुबिटे स्वल्प गोड़े बेसिकल बिंदुबिटे सो अ मल बंद मेले अब वे आगे मत बिंदे अदन रीसन इकू अदर मेले इकू आ मन ना अरवत् सवि रूपाय मन कटे सरकार अंदर नानू ना कई को मत और पेन्शन बर्ती अल पेन्शन आर्डर मास्कोगे पेन्शन आर्डर मास्कुशी नान बंद अरे इंतु अनेक घटने नोने नंत अनेक अधिकारी निम्ब वे इकू आलसवे पत्रकर्त सहित तम प्रवसिय तम खासगी जीवन तम एला आसे आकांक्षू अदरलो स्वार्थ नान बदकारी ना बटेपाड़ी ना कल नानूनि नानो गवर्मेंट अधिकारी आगे निजवा ना बटेपाड़ी बरत आमेल सेवे ताू अस्टे बटेपाड़ी कल सहित सेवेन भाला चालेज आगे तेज चालेज है सवाल नन के फेसिलिटी बट निगे ना फेसिलिटी नन बैक निम्हे बैक सो इवेलू कलता निगे ना सल्यूट है इनबिट ना मुगसबिड़ते ब्रांड मैंगलूर निजू वाले चिंतने वाले योजने इंत पत्रकर्तरूतर भाला नानेल मंगलूर पत्रकर्त अरे जिले पत्रकर्त नान तुम कृतज्ञता अभिनंदन सल्ते या पत्रकर्तरलू देश वैषम्य गुंपगारिके नम अधिकारी बट इले सौहार्द रीतल तुम टीम आगे तम केस निर्वहिता इंत वो समाज गुर्तवल आलस साधने सो आल ब्रांड मैंगलूर अव कल्पने प्रशस्तिया को इवती दिनमान अब औचित्यवे नानो कड़े ना नानू सद नानू अल्ती अल टी वेल नोड़ा मंगलूर सी बंद्रे मंगलूरप अंतर शिवम्गदू मंगलूर से मंगलूर भाला आराम अथवा इन प्रदेश अली सेटिव आराम ऐन आ ब्रांड बंद आ ब्रांड ओंसरे निम पत्रकर्तर संघटने अच्छी सूदिया नानू नान भाला नीरव हेल्ती नान अनेक कड़े के आड़ सुलभ है या जन गौरव अधिकारी कानून गौरव नामेन ना अधिकारी इंपार्शियल धर्म जाति नम गौरव नान अदर अनुभवे नंबर अदर अनुभव यह मंगलूरल सो मंगलूर ब्रांड अच्छी प्रचार आगे अंत बयसते अरे धर्म अल धर्म अलग सुलभ मत अद्लेशन कष्ट वेरी सिंपल अंतर धर्म अंतर इट इस नम वे आफ लाइफ स्टैल नीवन क्रम अदे धर्म अभी वेरी सिंपल अरे निन्वन क्रम इनबे तौंदे अब निजवाद धर्म इष्टे धर्म इतना आदरे आ धर्म बेरे रीति या तक अली स्वार्थ बरते द्वेष बरते इवेल बंदा अहम बरते इवेल बंदा आ धर्म इवेलू हटकोलता ऐन कम्युनलिज्म अथवा मेलू कीड़ो इवेलू बरता नम इतिहास नोड़ा येसु क्रिस्त धर्म स्थापने आलू हाला हटकोलता हिब्रू जोरास्टर अलू वैषम अंत हटकोलता साय क्षमता सो अल धर्म होता सामरस रूपली इले मोहम्मद पैगंबर आरने शतमान अली हटक सायतर बारबेरियन कल्चर अल्ले शोषण दबाड़े मैट इज रईट यार शक्ति बदकान अल मोहम्मद पैगंबर होता सामरस रूपली इवेलोकिंत मुझे हिंदू धर्म उठे आ हिंदू धर्म निजवा ना एस्ट ग्रेट इधे अंतर्रे ऊे मे आगे याके अंत कुंकुम इतने अगर कुंकुम इतना देव पूजे नहीं पूजे मे बेस्ट ग्रेटनेस नो अरे धर्म ग्रेटनेस आ ग्रेटनेस मरतबिट नावे नम नम स्वार्थ के नम नम राजकीय अथवा आड़ अधिकार स्वार्थ के अद्वन बेरे रीति बड़स्कु आ सामरस्य
ಕದಡುವ ಕೆಲಸವನ್ನು ಮಾಡ್ತೀವಿ. ನಾ ಒಂದು ಮಾತು ಹೇಳ್ಬಿಟ್ಟು ಮುಗಿಸ್ಬಿಡ್ತೇನೆ. ಈ ನಿಟ್ಟಿನಲ್ಲಿ ನಿಮ್ಮಂಥವರಿಂದ ಹೆಚ್ಚೆಚ್ಚು ವಿಷಯಗಳು ಬಂದರೆ ಯುವಕರಿಗೆ ರೀಚ್ ಆದರೆ ಒಳ್ಳೆಯದು ಅಂತ ಅನ್ಸುತ್ತೆ. ರಾಮಕೃಷ್ಣ ಪರಮಹಂಸರು ಟ್ರೈನಲ್ಲಿ ಹೋಗ್ತಾ ಇರ್ತಾರೆ, ಅವಾಗ ಒಬ್ಬ ವಿದೇಶಿಗ ಟ್ರೈನನ್ನು ಹತ್ತಾನೆ. ಹತ್ಬಿಟ್ಟು ರಾಮಕೃಷ್ಣ ಪರಮಹಂಸರ ಬಗ್ಗೆ ಗೊತ್ತಿಲ್ಲ. ರಾಮಕೃಷ್ಣ ಪರಮಹಂಸರದ್ದು ಡಿಫ್ರೆಂಟ್ ಲೈಫ್ ಅವರು. ನೀವು ಅವ್ರು ಹೋಗ್ಬೇಕು, ಅವ್ರ ಹತ್ರ ಹುಚ್ಚನಾಗಿ ಇರೋದು, ಅವ್ರು ಏನಾದ್ರು ಮಾತಾಡೋದು ನೇರ ಮಾತಾಡೋದು, ಅವ್ರು ಏನು ಹೇಳ್ತಾರೆ ಅದು ನೇರ. ಆವಾಗ ಒಬ್ಬ ಹತ್ತಾನ, ಹತ್ಬಿಟ್ಟು ಅವನೇನು ಅಂತಾನೆ, ಸರ್ ನಿಮ್ಮ ಬಗ್ಗೆ ನಾನು ಕೇಳಿದ್ದೀನಿ, ನಿಮ್ಮ ಬಗ್ಗೆ ಭಾಳ ಕೇಳಿ. ಅವ ಅಲ್ಲೇ ಬಂದು ಭಾಳ ವರ್ಷ ಆಗಿರುತ್ತೆ ಆ ವಿದೇಶಿಗ. ಅವನೇನಂತಾನೆ, ನನಗೆ ಹಿಂದೂ ಧರ್ಮಕ್ಕೆ ಕನ್ವರ್ಟ್ ಆಗ್ಬೇಕಂತ ಇದೆ, ಯಾಕಂದ್ರೆ ನೀವು ಆ ಧರ್ಮದ ಬಗ್ಗೆ ನೀವು ಕೆಲಸ ಮಾಡೋದು ನಿಮ್ಮ ಜ್ಞಾನ, ನಾನು ನಿಮ್ಮ ಶಿಷ್ಯನಾಗಿ ನಾನು ಬದಲಾಗಬೇಕಾಗಿದೆ ಅಂತಾನೆ. ಆಗ ಅವ್ರು ಒಂದೇ ಮಾತಾಡ್ತಾರೆ, ಪ್ಲೀಸ್ ನೀವು ಕನ್ವರ್ಟ್ ಆಗ್ಬೇಕು ಅಂತ. ಏನು ಸರ್ ನಾನು ಕನ್ವರ್ಟ್ ಆಗಿ ಆ ಧರ್ಮವನ್ನು ಸ್ವೀಕಾರ ಮಾಡಬೇಕಂತೀನಿ, ನೀವು ಹೀಗಂತೀನಿ ಅಂತ ಅಂತ. ಆಗ ಅವ್ರು ಒಂದೇ ಮಾತಾಡ್ತಾರೆ, ಒಬ್ಬ ನಿಜವಾದ ಕ್ರಿಶ್ಚಿಯನ್ ಒಬ್ಬ ನಿಜವಾದ ಹಿಂದೂ, ಒಬ್ಬ ನಿಜವಾದ ಹಿಂದೂ ಒಬ್ಬ ನಿಜವಾದ ಕ್ರಿಶ್ಚಿಯನ್. ಹಾಗಾಗಿ ನೀನು ಅಲ್ಲೇ ಇದ್ದು ಈ ಧರ್ಮವನ್ನು ಗೌರವಿಸ್ಕೊಂಡು ಏನು ಕಲಿಬೇಕನ್ನೋದನ್ನು ಕಲಿ ಅಂತ ಹೇಳ್ಬಿಡ್ತಾರೆ. ಅಂದರೆ ಈ ಧರ್ಮಗಳು ಹಾಗಿದ್ದಾಗ ಈ ಸಾಮರಸ್ಯ ಅನ್ನೋದು ತನ್ನ ತಾನೇ ಬರುತ್ತೆ. ಆ ನಿಟ್ಟಿನಲ್ಲಿ ತಾವೆಲ್ಲರೂ ಒಂದು ಒಳ್ಳೆಯ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ ಅಂತ ಹೇಳ್ತಾ, ಇಂತಿಂಥ ಹೆಚ್ಚು ಕಾರ್ಯಗಳಾಗಲಿ. ನಿಮ್ಮ ಜೊತೆಗೆ ನಾವು ಅಧಿಕಾರಿಗಳು ಇರ್ತೇವೆ, ಸಮಾಜವಾದ ಅಂಕುಡೊಂಕುಗಳನ್ನು ತಿದ್ದ ಸಮಾಜವನ್ನು ಸರಿದಾರಿಗೆ ತರುವಂಥ ಕಾಯಕದಲ್ಲಿ ನಿಮ್ಮ ಪಾತ್ರ ಅಮೂಲ್ಯವಾದದ್ದು. ಇಂಥ ಅಮೂಲ್ಯವಾದ ಕೆಲಸವನ್ನು ಮುಂದಿನ ದಿನಗಳಲ್ಲಿ ಹೆಚ್ಚೆಚ್ಚು ಮಾಡ್ತಾ ಹೋಗಿ ಅಂತ ಹೇಳ್ತಾ. ಬೆಂಗಳೂರದ ಹಿರಿಯ ಪತ್ರಕರ್ತೆಯರು ಶ್ರೀ ಸುರೇಶ್ ಬೆಳಗಜೆ, ಪತ್ರಕರ್ತ, ಪತ್ರಿಕೋದ್ಯಮ ಬೊಕ್ಕ ಪ್ರಸ್ತುತದ ಬಗ್ಗೆ ಉಪನ್ಯಾಸ ಮಾಡ್ತೀರ. ನಮ್ಮ ಡೆಡ್ಲೈನ್ ಇರ್ತದೆ, ನಾವು ರಾತ್ರಿ 1 ಗಂಟೆಯವರೆಗೆ ನಾವು ಸುದ್ದಿ ಕೊಡಬಹುದು. ರಾತ್ರಿ 1 ಗಂಟೆ ನಂತರ ರಾಷ್ಟ್ರಪತಿ ಎಕ್ಸ್ಪೈರ್ ಆಗಲಿ ಅಥವಾ ಪ್ರಧಾನಮಂತ್ರಿ ಎಕ್ಸ್ಪೈರ್ ಆಗಲಿ, ಸ್ಟೇಟ್ ಸಿಎಂ ಎಕ್ಸ್ಪೈರ್ ಆಗಲಿ, ಯಾರೇ ಆದರೂ ಕೂಡ ನಮಗೆ ಏನು ಮಾಡಲಿಕ್ಕಾಗಲ್ಲ ಬಹುತೇಕ ಸಂದರ್ಭಗಳಲ್ಲಿ. ಅಂತ ಸಂದರ್ಭಗಳಲ್ಲಿ ಏನಾಗ್ತದೆ, ಮರುದಿವಸ ಅದನ್ನು ನಾವು ಪಬ್ಲಿಷ್ ಆಗುವಾಗ ಅದು ಎಲ್ಲಿ ನಾವು ತಗೊಂಡಿದ್ದೇವೆ, ಯಾವ ರೀತಿಯಲ್ಲಿ ತಗೊಂಡಿದ್ದೇವೆ, ಅದನ್ನೊಂದು ಆರ್ಟಿಕಲ್ ರೂಪದಲ್ಲಿ ತಗೋಬೇಕಾ, ಪೇಜಿನ ಟಾಪಲ್ಲಿ ತಗೋಬೇಕಾ, ಇಲ್ಲಿ ಅಪ್ರಸ್ತುತ ಆಗ್ತಾ ಇದ್ದೇವೆ ನಾವು. ಸಾಕಷ್ಟು ಬಾರಿ ಟಿ ವಿಯಲ್ಲಿ ಒಂದು ಲೈನ್ ಸುದ್ದಿ ಬಂದಂತಹದ್ದು ನಮ್ಮಲ್ಲಿ ವಿಸ್ತರಿಸಲಿಕ್ಕೆ ಅವಕಾಶ ಇರ್ತದೆ, ಅದನ್ನು ಕೆಲವೊಮ್ಮೆ ಪತ್ರಿಕೆಗಳು ಮಾಡಲ್ಲ. ಇಲ್ಲಿ ಕೆಲವೊಮ್ಮೆ ನಾವು ಅಪ್ರಸ್ತುತ ಆಗ್ತೇವೆ. ಇಲ್ಲಿ ಇವತ್ತಿನ ಸ್ಥಿತಿಗೆ ನಾವು ಬಂದರೆ ಪತ್ರಿಕೆಗಳು ಯಾಕೆ ಹಿಂದೆ ಉಳಿತಾ ಇವೆ ಅಥವಾ ಸಮಸ್ಯೆಯನ್ನು ಅನುಭವಿಸ್ತಾ ಇವೆ ಅಂತ ಪಾಯಿಂಟ್ಗೆ ನಾವು ಬರೋದಾದ್ರೆ, ಕೋವಿಡ್ ಬಂದ ನಂತರ ಸಾಮಾನ್ಯವಾಗಿ ಪತ್ರಿಕೆಗಳಿಗೆ ಸುಮಾರು 20 ರೂಪಾಯಿಂದ 24 ರೂಪಾಯಿವರೆಗೆ ಪ್ರೊಡಕ್ಷನ್ ಕಾಸ್ಟ್ ಇದ್ರೆ ಅದನ್ನು ಪತ್ರಿಕಾ ಮಾಲೀಕ ಅವನ ಪ್ರಾಡಕ್ಟ್ ಅನ್ನು ಸೆಲ್ ಮಾಡುವಾಗ 50% ಆಫ್ ಅಮೌಂಟ್ ಅಂದ್ರೆ ಸುಮಾರು 6 ರೂಪಾಯಿಗೆ 100 ರೂಪಾಯಿಗೆ ಮಾತ್ರ ಅವನಿಗೆ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಹಾಗಿದ್ರೆ ಉಳಿದ 20 ರೂಪಾಯಿಯನ್ನು ಅವನು ಇಲ್ಲಿಂದ ತರಬೇಕು ಅಂತ ಹೇಳುವಂಥ ಪ್ರಶ್ನೆ, ಅಥವಾ 21-22 ರೂಪಾಯಿಯನ್ನು ಅವನು ಹೊರಗಿಂದ ತರಬೇಕಾಗ್ತದೆ. ಯಾಕಂದ್ರೆ ಅವನು ಸ್ಯಾಲರಿ ಮ್ಯಾನೇಜ್ ಮಾಡಬೇಕು, ಜೊತೆಗೆ ಇಡೀ ಸಂಸ್ಥೆಯನ್ನು ನಡೆಸಬೇಕು. ಯಾವುದೇ ಸಂಸ್ಥೆ ಇರಲಿ, ಮಾಲೀಕ ಅಂತ ಹೇಳುವವ ಒಂದಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ ಮೇಲೆ ಅವನು ಲಾಭದ ದೃಷ್ಟಿಕೋನ ಇಟ್ಟಿರ್ತಾನೆ. ಸಹಜವಾಗಿ ಆ ಹಿನ್ನೆಲೆಯಲ್ಲಿ ಇವತ್ತು ಕೋವಿಡ್ ಬಂದ ಮೇಲೆ ತುಂಬ ಸಮಸ್ಯೆ ಆಗಿದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ನಾವು ಪತ್ರಕರ್ತರಾದವರು ಇವತ್ತಿನ ದಿನಮಾನದಲ್ಲಿ ಏನು ಮಾಡಬೇಕು ಅಂತ ಹೇಳುವಂಥ ಒಂದು ಪ್ರಶ್ನೆ. ಬಹುತೇಕರಿಗೆ ಒಂದು ಚಾಳಿ ಏನಂದರೆ, ಚಾಳಿ ಹೇಳ್ಬೋದಾಗುತ್ತೆ, ನನಗೆ ನಾನು ಬಳಸುವಂಥ ಶಬ್ದ ಸ್ವಲ್ಪ ಅಸಾಂವಿಧಾನಿಕ ಅನಿಸಿದರೆ ದಯವಿಟ್ಟು ಕ್ಷಮಿಸಿ. ನಾನು ಮುಂಚಬೇಕು ಅಥವಾ ನಾನಲ್ಲಿ ಏನೋ ಒಂದು ಕ್ವಶನ್ ಕೇಳಿದಾಗ ಎಲ್ಲೋ ನನ್ನ ಹತ್ರ ನೋಡಬೇಕು ಅಂತ ಹೇಳುವಂಥ ಒಂದು ನಿರೀಕ್ಷೆ ಇರ್ತದೆ. ಇವತ್ತಿನ ದಿನಮಾನದಲ್ಲಿ ಅದು ಸೂಕ್ತ ಅಲ್ಲ ಅಂತ ನಾನು ಕಿವಿಮಾತು ಹೇಳಿ ಬಯಸ್ತೇನೆ. ಒಂದೇ ಕಾರಣ ಏನಂದರೆ, ನಿಮಗೆ ನಿಮ್ಮ ಪತ್ರಿಕೆಯವರು ಕಲಿಸಿದ್ದ ಸುದ್ದಿಯನ್ನು ಗ್ರಾಫ್ ಮಾಡಿಕೊಂಡು ಬರ್ಕೊಂಡು ಬಾ ಅಂತ ಹೇಳುವಂಥ ಸೂಚನೆ ಇರ್ತದೆ, ಅದನ್ನು ಇದು ಮಾಡಬೇಕಾಗ್ತದೆ. ಎರಡನೇದಾಗಿ, ನಾವಲ್ಲಿ ಅನಗತ್ಯ ಕ್ವಶನ್ಗಳನ್ನು ಕೇಳಿದರೆ ಅಥವಾ ಬರೆಯಲಾರದಂತಹ ಕ್ವಶನ್ಗಳನ್ನು ಕೇಳಿದರೆ ಕೊನೆಗೆ ಏನಾಗ್ತದೆ, ಅದು ಬೇರೆ ಬೇರೆ ರೀತಿಯ ಟರ್ನ್ಗಳನ್ನು ತಗೊಳ್ತದೆ. ಇದು ಸುಮಾರು 3 ದಶಕಗಳ ಹಿಂದಿನ ಒಂದು ಘಟನೆಯನ್ನು ನಾನು ಇಲ್ಲಿ ಹೇಳಿದ್ರೆ ತಪ್ಪಾಗಿರ್ತಿಲ್ಲ ಅಂತ ನಾನು ಭಾವಿಸ್ತೇನೆ. ಅವ್ರು ಯಾರು ಕೇಳೋದು ನನಗೆ ಅಗತ್ಯ ಇಲ್ಲ, ಆದರೆ ಆಗದ್ದು ಹೌದು ಆ ಘಟನೆ. ಆವಾಗ ನಮ್ಮ ರಾಜ್ಯದಲ್ಲಿ ರಾಷ್ಟ್ರಪತಿ ಆಗಲಿತ್ತು, ರಾಜ್ಯಪಾಲರು ಮಂಗಳೂರಿಗೆ ಬಂದಿದ್ದರು. ಬಂದಾಗ ಒಬ್ಬರು ಹಿರಿಯ ಪತ್ರಕರ್ತರು ಸೆಕ್ರೆಟರಿ ಜಸ್ಟ್ ಅದೇ ಒಂದು ಪ್ರೆಸ್ ಮೀಟ್ ಅಲ್ಲ, ಜಸ್ಟ್ ಒಮ್ಮೆ ಪ್ರೆಸ್ನವರನ್ನು
ಎಸ್ ಪಿಗೆ ಹೇಳಿದ್ದಾರೆ, ಎಸ್ ಪಿ ಅದ್ರ ಪ್ರಕಾರ ಅವರ ಸಮಾಜಕ್ಕೆ ಹೇಳಿದ್ದಾರೆ, ಸೂಚನೆ ಮಾಡಿದೆ. ಒಳಗಡೆ ಹೋಗ್ತಾ ಅವರು ಸೀನಿಯರ್, ತುಂಬ ಸೀನಿಯರ್ ಪತ್ರಕರ್ತರನ್ನು ನಿಲ್ಲಿಸಿದ್ರು. ನಿಲ್ಲಿಸಿ ಯಾಕೆ ಹೋಗ್ತಾ ಇದ್ರು ಅವ್ರು ಕೊಡೆ ನೋಡಿ ಅವರಿಗೆ ಸಂಶಯ ಆಯ್ತಾ ಏನು ಅಂತ ನನಗೆ ಇನ್ನೂ ಅರ್ಥ ಆಗ್ತಾ ಇಲ್ಲ. ಅಥವಾ ಅವ್ರು ಸ್ವಲ್ಪ ಶಾರ್ಟ್ ಆಗಿದ್ರು, ಇನ್ನು ನಿರ್ಮೂಲ ಪತ್ರಕರ್ತರು ಅಂತಿದೆ ಆ ಪೊಲೀಸರಿಗೆ ಸಂಶಯ ಆಯ್ತಾ ಗೊತ್ತಿಲ್ಲ. ಆಮೇಲೆ ಅವ್ರು ಹೇಳಿದರು ಇಂಥ ಪತ್ರಿಕೆಯಿಂದ ನಾನು ಬಂದಿದ್ದೀನಿ. ಅವರು ಒಳಗಡೆ ಹೋದ್ಮೇಲೆ ಎಲ್ಲರನ್ನ ಇಂಟ್ರೊಡ್ಯೂಸ್ ಮಾಡಿಕೊಳ್ಳಿ ಅಂತ ಹೇಳಿ ರಾಜ್ಯಪಾಲರು ಹೇಳಿದರು. ಹೇಳಿದಾಗ ಈ ಪತ್ರಕರ್ತರು ಎದ್ದು ನಿಂತು, ಐ ಆಮ್ ಸೀನಿಯರ್ ಜರ್ನಲಿಸ್ಟ್ ಫ್ರಮ್ ದಿಸ್ ಡ್ಯಾಶ್ ಡ್ಯಾಶ್ ನ್ಯೂಸ್ ಪೇಪರ್ ಆ್ಯಂಡ್ ಐ ಆಮ್ ಆಲ್ಸೋ, ಅವರ ಧರ್ಮವನ್ನು ಹೇಳಿದರು. ಇಷ್ಟ ಆದಮೇಲೆ ಅವರು ತುಂಬ ಕೂಲಾಗಿ ಇದ್ದರು ರಾಜ್ಯಪಾಲರು. ನಾನು ಗಮನಿಸ್ತಾನೆ ಇದ್ದೆ, ನಾನು ನನ್ನ ಇಂಟ್ರೊಡಕ್ಷನ್ ಮಾಡಿಕೊಂಡೆ. ಕೊನೆಗೆ ಎಲ್ಲ ಮುಗಿದ್ಮೇಲೆ ಅವರು ತುಂಬ ನೆನಪಿಟ್ಕೊಂಡು ಅದನ್ನು ಮತ್ತೆ ರಿಪೀಟ್ ಮಾಡಿದರು. ಅಧಿಕಾರಿಗಳು ಎಲ್ಲಿ ಸೋಲಿಟ್ಕೊಳ್ಳಲಿಲ್ಲ ಅಂತ ಹೇಳಿದ್ರೆ, ಅಥವಾ ಪದದ ಗೌರವವನ್ನು ಅವರು ಹೇಗೆ ಉಳಿಸ್ಕೊಂಡ್ರು ಅಂದರೆ, ತುಂಬ ಕೂಲಾಗಿ ಮಾತಾಡಿದರು. ದಿಸ್ ಜೆಂಟಲ್ ಮ್ಯಾನ್ ಅಂತ ಹೇಳಿ ಅವರನ್ನು ಪ್ರನೌನ್ಸ್ ಮಾಡಿದರು. ಈಸ್ ಕಮ್ ಡ್ಯಾಶ್ ಡ್ಯಾಶ್ ನ್ಯೂಸ್ ಪೇಪರ್ ಆ್ಯಂಡ್ ಈಸ್ ಆಲ್ಸೋ ಬಿಲಾಂಗಿಂಗ್ ಟು ಡ್ಯಾಶ್ ಡ್ಯಾಶ್ ರಿಲೀಜಿಯನ್ ಅಂತ ಹೇಳಿ ಕಂಟ್ರೋಲ್ ಮಾಡಿದರು. ಆ ರೀತಿಯ ವರ್ತನೆ, ಅದರ ನಂತರ ಏನಾಯಿತು ಅಂತ ಹೇಳೋದನ್ನು ಕೂಡ ಒಂದು ಕ್ಷಣ ನಾನು ಲ್ಯಾಚ್ ಮಾಡಲಿಕ್ಕೆ ಬಯಸ್ತೇನೆ. ಆಮೇಲೆ ಏನಾಯಿತು, ಎಸ್ ಪಿಗೆ ಮತ್ತು ಐ ಜಿಗೆ ಇವರ ರಾಜ್ಯಪಾಲರ ಪಿ ಎಸ್ ಅವರು ಕಾಲ್ ಮಾಡಿ, ಏನು ನೀವು ಮಂಗಳೂರಲ್ಲಿ ನಮ್ಮ ರಾಜ್ಯಪಾಲರಿಗೆ ಅವಮಾನ ಮಾಡಿದರು, ತುಂಬ ಅವರಿಗೆ ಜೋರು ಮಾಡಿದರು. ಎಸ್ ಪಿ ಆಮೇಲೆ ಕ್ಯಾಶುವಲ್ ಆಗಿ ಇನ್ನೊಮ್ಮೆ ಮಾತಾಡ್ತಾ ಹೇಳಿದ್ರು ಕೂಡ, ಯಾಕಂದರೆ ನಾನು ಆವಾಗ ಉದಯವಾಡಿಯಲ್ಲಿ ವರ್ಕ್ ಮಾಡ್ತಾ ಇದ್ದೆ, ನಮಗೆ ತುಂಬ ಚೆನ್ನಾಗಿ ಕಾಂಟ್ಯಾಕ್ಟ್ಗಳಿತ್ತು. ಇಂಥ ಜರ್ನಲಿಸಮ್ ಬೇಕಾ ಅಂತ ಹೇಳೋದನ್ನು ನಮ್ಮ ಇವತ್ತಿನ ಪತ್ರಕರ್ತರು ಅಥವಾ ಹಿರಿಯ ಪತ್ರಕರ್ತರಾದರೂ ತಿದ್ದಿಕೊಳ್ಳಲು ಏನು ತಪ್ಪಲ್ಲ ಅಂತ ನನ್ನ ಅನಿಸಿದೆ, ಪ್ರಶ್ನಿಸಿಕೊಳ್ಳೋದ್ರಲ್ಲಿ ತಪ್ಪಿಲ್ಲ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇನ್ನೊಂದು, ನಾವು ಯಾವುದೋ ಒಂದು ಸಂಸ್ಥೆಯನ್ನು ರೆಪ್ರೆಸೆಂಟ್ ಮಾಡ್ತಾ ಇದ್ದೇವೆ. ವಾಸ್ತವವಾಗಿ ರವಿಪ್ರಕಾಶ್ ಅಂದ ಕೂಡಲೇ ಹಿಂದೂ ಅಂತೇಳಿ, ಅಥವಾ ಜಯದೀಪ್ ಶೆಣೆ ಅಂದ ಕೂಡಲೇ ಟೈಮ್ಸ್ ಆಫ್ ಇಂಡಿಯಾ, ತಪ್ಪಿದ್ರೆ ನಾನು ಕ್ಷಮಿಸಿದೆ ಬಿಟ್ಟು ಮತ್ತೆ ನಾನು, ಯಾಕಂದರೆ ನಾನು ಈಚೆಗೆ ಈ ಕಡೆ ಬರದ ಕಾರಣ, ಅಥವಾ ನಮ್ಮ ಹರ್ಷ ಇದ್ದಾನೆ ಹರ್ಷ ಇದ್ದಾನೆ ಅಂದರೆ ಅಂದರೆ ಯಾಕಂದರೆ ಅವನು ನನ್ನ ಶಿಷ್ಯ ಬೇರೆ. ನಾನು ಇವರು ಡೆಕ್ಕನ್ ಹೆರಾಡಲ್ಲಿದ್ದಾರೆ. ಒಬ್ಬ ಪತ್ರಕರ್ತ ಮುಂದಿನ ಎಲೆಯಲ್ಲಿ ಏನು ಮಾಡ್ತಾನೆ, ಫೇಸ್ಬುಕ್ಕಲ್ಲಿ ವಾಟ್ಸಪ್ಪಲ್ಲಿ ಫಾರ್ವರ್ಡ್ ಮೆಸೇಜ್ಗಳು ಅಥವಾ ತಮ್ಮದೇ ಆದ ಬರಹಗಳನ್ನು ಬರಿತಾ ಇರ್ತಾರೆ. ಈಚೆಗೆ ನಾನು ಒಬ್ಬರು ವ್ಯಕ್ತಿ ಯಾರು ಅಂತ, ಮತ್ತೆ ಅದು ಯಾರು ಅಂತ ಹೇಳೋದಕ್ಕಿಂತ ವಿಷಯ ಮಾತ್ರ ನನಗೆ ಪ್ರಸ್ತುತ, ಇವರು ಧ್ರುವ ಸರ್ಜಾ ಅವರು ಎಕ್ಸ್ಪೈರ್ ಆದ ಟೈಮಲ್ಲಿ, ಸಾರಿ ಚಿರಂಜೀವಿ ಸರ್ಜಾ ಅವರು ಎಕ್ಸ್ಪೈರ್ ಆದ ಟೈಮಲ್ಲಿ ಅವರು ಮಾಸ್ಕ್ ಕೆಳಗಡೆ ಮಾಡಿಕೊಂಡು ಓಡಾಡ್ತಾ ಇದ್ರು. ಅವರಿಗೆ ಏನು ಪ್ರಚಾರದ ಹಾಪಾಹಾಪಿ, ಒಂದು ಸುಮಾರು ಒಂದು 30 ಕಾಮೆಂಟ್ಗಳಿತ್ತು. ಬಹುಶಃ ಎಲ್ಲರೂ ಅವರಿಗೆ ನಿಮ್ಮ ಮಾನಸಿಕ ಸ್ಥಿಮಿತತೆ ಸರಿ ಇದೆಯಾ ಅಂತ ಹೇಳಿ ಚೆಕ್ ಮಾಡಿಕೊಳ್ಳಿ ಅಂತ ಹೇಳಿದರು. ಅವರು ಬೀಂಗ್ ಎ ಲೇಡಿ ಹೀ ಈಸ್ ಆಲ್ಸೋ ಫ್ರಮ್ ಒನ್ ಡೈಲಿ ಇಟ್ ಸೀಮ್ಸ್. ಇಂಥ ಪ್ರಶ್ನೆಗಳು ನಾವು ಹಾಕುವಾಗ ತುಂಬ ಯೋಚನೆ ಮಾಡಬೇಕಾಗ್ತದೆ. ಯಾಕಂದರೆ ಒಬ್ಬ ಎಕ್ಸ್ಪೈರ್ ಆದ ಟೈಮಲ್ಲಿ ಅವನು ತಮ್ಮ ಪ್ರಚಾರಕ್ಕಾಗಿ ಬಯಸ್ತಾನ, ಬಯಸ್ಲಿಕ್ಕೆ ಸಾಧ್ಯನ, ಅಥವಾ ಅವರ ಇಡೀ ಕುಟುಂಬವನ್ನು ನಾವು ಎಷ್ಟು ಬಲ್ಲವರಾಗಿರ್ತೇವೆ, ಇದು ಕೂಡ ಇಂಪಾರ್ಟೆಂಟ್ ಆಗ್ತದೆ. ವಾಸ್ತವವಾಗಿ ನಾನು ಅದಕ್ಕೆ ಏನು ರಿಪ್ಲೈ ಹಾಕ್ಲಿಕ್ಕೆ ಹೋಗಲಿಲ್ಲ, ಬಟ್ ಎಕ್ಸೈಟ್ ವೆರಿ ಬ್ಯಾಡ್. ಯಾಕಂದರೆ ಒಂದು, ನಿಮ್ಮ ಸಂಸ್ಥೆ ಮೇಲೆ ಡ್ಯಾಮೇಜ್ ಮಾಡ್ತದೆ, ಎರಡನೇದಾಗಿ ನಿಮ್ಮ ವೈಯಕ್ತಿಕವಾಗಿ ನಿಮ್ಮನ್ನು ಜನ ನೋಡುವ ದೃಷ್ಟಿಕೋನ, ಯಾವಾಗಲೂ ಹೀಗೆ ಏನೇನೋ ಕಮೆಂಟ್ ಹಾಕ್ತಾ ಇರೋ, ಈ ರೀತಿಯ ತಪ್ಪುಗಳು ಆಗದ ಹಾಗೆ ನಾವು ನಮ್ಮನ್ನು ನೋಡ್ಕೋಬೇಕಾ ಅಂತ ಹೇಳುವಂಥ ಪ್ರಶ್ನೆ ನನ್ನನ್ನು ಕಾಡಿತು ಕೂಡ. ಇನ್ನು ಇವತ್ತಿನ ಸ್ಥಿತಿಯಲ್ಲಿ ಪತ್ರಿಕೆಗಳು ಎಲ್ಲಿವೆ, ಮುಂದೆ ಏನಾಗ್ಬೋದು ಅಂತ ಹೇಳುವಂಥ ಒಂದು ಸಣ್ಣ ಪ್ರಶ್ನೆ. ಬಹುಶಃ ಪತ್ರಿಕೋದ್ಯಮ ಡಿಪಾರ್ಟ್ಮೆಂಟ್ಗಳಲ್ಲೂ ಓಡಾಡ್ತಾ ಇದೆ, ಅಥವಾ ಪತ್ರಿಕಾ ಹೊಸದಾಗಿ ಹೊರಗಡೆ ಬಂದಂಥ ಪತ್ರಕರ್ತರಲ್ಲೂ ಭಾವಿ ಪತ್ರಕರ್ತರಲ್ಲಿ ಚುಚ್ಚುತ್ತಾ ಇದೆ ಅಂತ ಹೇಳ್ಬೋದು. ಮುಂದೆ ಒಬ್ಬ ಹುಡುಗ ಬೆಂಗಳೂರಿನ ಒಂದು ಖಾಸಗಿ ಯೂನಿವರ್ಸಿಟಿಯಲ್ಲಿ MA ಮಾಡಿಕೊಂಡು ಹೊರಗಡೆ ಬಂದವ,
ಸರ್ ವಾಟ್ ಐ ಕ್ಯಾನ್ ಡೂ ನೆಕ್ಸ್ಟ್ ಅಂತ ಕೇಳಿದ. ಅವನಲ್ಲಿ ಉತ್ತರ ಕೂಡ ಇತ್ತು, ಅದನ್ನೇ ನಾನು ಹೇಳಿದ್ದು, ಮತ್ತೇನು ಹೊಸ್ತೇನು ಹೇಳಿಲ್ಲ. ಯಾಕಂದರೆ ಅವರ ಯೂನಿವರ್ಸಿಟಿಯಲ್ಲಿ ಬಂದು ಕಲಿತವರಲ್ಲಿ 30 ಜನರಲ್ಲಿ 25 ಜನರಿಗೆ ಕನ್ನಡ ಬರಲ್ಲ. ಸೊ 25 ಜನ ಕರ್ನಾಟಕದಿಂದ ಹೊರಗಡೆ ಹೋದರು. ಇನ್ನು 5 ಜನರು 3-4 ಜನರಿಗೆ ನಮಗೆ ಕನ್ನಡ ಸರಿಯಾಗಿ ಬರಲಿಕ್ಕೆ ಬರ್ತದೆ ಸರ್. ಆಗ ನಾನು ಹೇಳಿದೆ, ಲೋಕ ವಿಶಾಲ ಆಗಿದೆ, ತುಂಬ ಸರಳ ಅಲ್ಲ, ನೀವು ಪತ್ರಿಕೆಯನ್ನೇ ಯಾಕೆ ನೆಚ್ಕೋಬೇಕು, ಬೇರೆ ಬೇರೆ ಅಪಾರ್ಚುನಿಟಿ, ಆ್ಯಡ್ ಏಜೆನ್ಸಿ ಮಾಡ್ಬೋದು, ದೊಡ್ಡ ಖರ್ಚೇನಿಲ್ಲ, ನಿಮ್ಮ ಮನೆಯಲ್ಲಿ ನೀವು, ನಾನಿಲ್ಲಿ ದಕ್ಷಿಣ ಕನ್ನಡದಲ್ಲಿ ಉದಾಹರಣೆಯಾಗಿ ತಗೊಳ್ಳೋದಾದರೆ ಹೈನುಗಾರಿಕೆ ಪ್ರತಿ ಗ್ರಾಮಗಳಲ್ಲಿದೆ, ಜೇನು ಸಾಕಣೆ ಇದೆ, ಇಂಥ ಮೀನುಗಾರಿಕೆ ಇರ್ಬೋದು, ಇಂಥ 108 ಅಪಾರ್ಚುನಿಟಿ ಇದೆ ನಮ್ಮ ಹತ್ರ. ನಾವು ಸೋಲೋದು ಎಲ್ಲಿ ಅಂತ ಹೇಳಿದ್ರೆ, ನಾನು ಅಲ್ಲೇ ಇರಬೇಕು, ಸಿಟಿಯಲ್ಲಿ ಹೋಗಿ ಸೆಟ್ಲ್ ಆಗ್ತದೆ. ಯಾಕೆ ನಾನು ಒಂದು ಹಳ್ಳಿಯಲ್ಲಿ ಸೆಟ್ಲ್ ಆಗಬಾರ್ದು ಅಂತ ಹೇಳುವಂಥ ಪ್ರಶ್ನೆಯನ್ನು ನಾವು ಇವತ್ತು ಕೇಳಿಕೊಳ್ಳುವಂಥ ಕಾಲ ಬಂದಿದೆ ಖಂಡಿತವಾಗಿ. ಅದನ್ನು ನಾನು ಅವ್ರಿಗೆ ಹೇಳಿದೆ, ನೀವು ಬೆಂಗಳೂರಲ್ಲೇ ಸೆಟ್ಲ್ ಆಗಬೇಕಂದ್ರೆ ಚಿಕ್ಕ ನೌಕರಿ, 1-6 ತಿಂಗಳಿಂದ 1 ವರ್ಷದ ಒಳಗಡೆ ಇದು ರಿಕವರ್ ಆಗಲೇಬೇಕು, ಆಗ್ತದೆ ಕೂಡ, ಈ ಭರವಸೆಯನ್ನು ನಾನು ತುಂಬಿದೆ. ಆಮೇಲೆ ಅವ್ರಿಗೆ ಏನು ಹೇಳಿದೆ, ನಿಮ್ಮದೇ ಆದಂತಹ ಸಣ್ಣ ಸೋರ್ಸ್ ಇರ್ಬೋದು, ಅದನ್ನು ಎಕ್ಸ್ಪಾಂಡ್ ಮಾಡ್ತಾ ಹೋಗಿ. ನೀವು ಪತ್ರಿಕೆಯಲ್ಲಿದ್ದ ತಕ್ಷಣ ಅಲ್ಲಿ ಸೀಮಿತತೆಯನ್ನು ಅಳವಡಿಸ್ಕೊಳ್ಬೇಡಿ. ಯು ಬಿಕಮ್ ಎ ಬ್ರ್ಯಾಂಡ್ ಆಫ್ ಯುವರ್ ಸೆಲ್ಫ್. ಸಾಮಾನ್ಯವಾಗಿ ಆಗುದೇನು, ನಾವು ಪತ್ರಿಕೆಯ ವಕ್ತಾರ ಆಗ್ತಾ ಹೋಗ್ತೇವೆ. ಅದ್ರ ಬದಲಿಗೆ ನಿಮಗೆ ಅವಕಾಶ ಏನಿದೆ ಅಂದರೆ ನಿಮ್ಮನ್ನೇ ನೀವು ಬ್ರ್ಯಾಂಡ್ ಆಗಿ ಮಾಡ್ಕೊಳ್ಬೋದು. ಸಾಮಾನ್ಯವಾಗಿ ಒಂದು ಪ್ರೆಸ್ ಮೀಟಿಂಗ್ ಹೋಗಿರ್ತೇವೆ ಅಥವಾ ಯಾವುದೋ ಒಂದು, ಈಗಿನ ಕಾಲದಲ್ಲಿ ಕಮರ್ಷಿಯಲ್ ಪ್ರೆಸ್ ಮೀಟ್ಗಳು ತುಂಬ ಕಾಮನ್. ಅಲ್ಲಿ ಹೋದಾಗ ಆ ಕಮರ್ಷಿಯಲ್ ಪ್ರೆಸ್ ಮೀಟಲ್ಲಿ ಅವರು ಪತ್ರಿಕೆಗೆ ಏನು ಕೊಟ್ಟಿದ್ದಾರೆ, ನನ್ನನ್ನು ಯಾಕೆ ಇಲ್ಲಿ ಕಳಿಸಿದ್ದಾರೆ, ನಾನು ಏನು ಮಾಡ್ಬೋದು ಮುಂದಿನ ದಿನಗಳಲ್ಲಿ, ನನ್ನ ವೈಯಕ್ತಿಕ ಬ್ರ್ಯಾಂಡನ್ನು ನಾನು ಬೆಳೆಸ್ಕೊಂಡ್ರೆ ಹೊರಗಡೆ ಬಂದರೆ ನಾನು ವೆಬ್ ಜರ್ನಲಿಸಮ್ ಮಾಡ್ಬೋದಾ, ಏನೇನು ಮಾಡ್ಬೋದು ಅಂತ ಪ್ರಶ್ನೆಗಳನ್ನು ನಾವು ಹಾಕ್ಕೋಬೇಕು. ಅದನ್ನು ನಾವು ಮಾಡ್ತಾ ಇಲ್ಲ. ಪ್ಲ್ಯಾನ್ ಬಿ ಅನ್ನುವಂಥದ್ದು ನಮ್ಮ ಕೈಯಲ್ಲಿ ಇಲ್ಲ. ಈಗ ಬಹುತೇಕ ಪತ್ರಕರ್ತರು ಸಂತೃಪ್ತ ಪತ್ರಕರ್ತರು, ಇನ್ಕ್ಲೂಡಿಂಗ್ ಮೀ ಆಲ್ಸೋ. ನಾನು ಒಳಗಡೆ ಇದ್ದಾಗ ಆ ಯಾವುದೇ ಪ್ರಶ್ನೆಗಳನ್ನು ಬಹುತೇಕ ಹಾಕ್ಕೊಂಡಿಲ್ಲ, ಹೊರಗಡೆ ಬಂದ ಮೇಲೆ ಸಾಕಷ್ಟು ಪ್ರಶ್ನೆಗಳನ್ನು ಹಾಕ್ಕೊಂಡೆ. ಅದಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನು ಕೂಡ ನಾವು ಮಾಡಬೇಕಾಗ್ತದೆ. ಒಬ್ಬ ಪತ್ರಕರ್ತ ಅಂತ ಹೇಳುವವ ಸಾಮಾನ್ಯವಾಗಿ ಏನು ಮಾಡ್ತಾರೆ, ಪತ್ರಕರ್ತ ಅಂತಲ್ಲ, ಬಹುತೇಕ ಯಾವುದೇ ಎಂಪ್ಲಾಯ್ಮೆಂಟಲ್ಲಿ ಹೋದವರು ಕೂಡ ಅವರಿಗೆ ಬಂದ 100 ರೂಪಾಯಿ ಇದ್ದರೆ ಅವ್ರ ಕೈಯಲ್ಲಿ 105 ರೂಪಾಯಿ ನಾನು ಖರ್ಚು ಮಾಡ್ತೇನೆ ಅಂತ ಹೇಳಿ ಸಿದ್ಧರಾಗಿರ್ತಾರೆ. ಇಲ್ಲ, ನಾನಿದನ್ನು ಸುಮಾರು 30 ವರ್ಷಗಳಿಂದ ಹೇಳ್ಕೊಂಡು ಬಂದೆ ಮತ್ತು ಅದನ್ನು ಜಾರಿಯಲ್ಲಿ ಕೊಡ್ತಾನೆ. ನಿಮಗೆ ಬರುವಂಥ 10,000 ರೂಪಾಯಿ ಇದ್ದರೆ ಅದರಲ್ಲಿ 1,000 ರೂಪಾಯಿ ಅಥವಾ 2,000 ರೂಪಾಯಿ ನೀವು ಪ್ರತಿ ತಿಂಗಳು ಬೇರೆ ಬೇರೆ ರೀತಿಯಲ್ಲಿ ಇನ್ವೆಸ್ಟ್ ಮಾಡುವಂಥ ಅವಕಾಶಗಳನ್ನು ರೂಢಿಸಿಕೊಳ್ಳಿ. ಇದು ಸರಳ ಅಲ್ಲ ಅಂತ ನನಗೂ ಗೊತ್ತು. ಯಾಕಂದರೆ ಒಬ್ಬ ಪತ್ರಕರ್ತ ಇರ್ಬೋದು, ಬೇರೆ ಯಾವುದೇ ಉದ್ಯೋಗದಲ್ಲಿರ್ಬೋದು, ಅವನಿಗೆ ಸಹಜವಾಗಿ ಒಂದು ಕಾರ್ ಬೇಕು ಅಂತ ಅನಿಸ್ತದೆ. ಸಾಲ ಮಾಡಿ ಆದರೂ ಒಂದು ಮನೆ ಮಾಡುವ ಅಂತ ಅನಿಸ್ತದೆ. ಮನೆಗೆ ಮನೆ ಮಾಡಬೇಕಂದ ಕೂಡಲೇ ನಿವೇಶನ ಬೇಕು ಅಂತ ಅನಿಸ್ತದೆ. ಆ ಮನೆ ಅಂತ ಹೇಳಿದ ಕೂಡಲೇ ಸಿಂಗಲ್ ಬೆಡ್ರೂಮ್ ಇರಲಿಯಪ್ಪ, ಯಾರಾದರೂ ಗೆಸ್ಟ್ಗಳು ಬಂದರೆ ಕೇಳುವಂಥ ಒಂದು ಪ್ರಶ್ನೆ ಕಾಣ್ತದೆ. ನೀವು ತುಂಬ ದೀರ್ಘಾವಧಿ ಸಾಲಗಳನ್ನು ಮಾಡಿಕೊಳ್ಳುವಂತಹ ಪ್ರಯತ್ನಕ್ಕಿಂತ ರಿಟೈರ್ಮೆಂಟ್ ಕಡೆಗೂ ಕೂಡ ಸ್ವಲ್ಪ ಗಮನ ಕೊಡೋದು ಉಚಿತ ಅಂತ ಹೇಳುವಂಥ ಒಂದು ಸಣ್ಣ ರಿಕ್ವೆಸ್ಟ ಅಥವಾ ಸಲಹೆಯ ಏನು ಬೇಕಾದರೂ ನೀವು ಅಂದ್ಕೊಳ್ಳಿ, ಅದನ್ನು ನಾನು ನಿಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತೀನಿ. ಇನ್ನು ಪತ್ರಿಕೆಗಳು ಯಾಕೆ ಹೀಗಾಗ್ತಾ ಇವೆ ಇವತ್ತಿನ ದಿನಮಾನದಲ್ಲಿ, ಹೊಸ ಚಿಗುರು ಹಳೆ ಬೀರು ಕೂಡಿರಲು ಮರಸಬಹುದು ಅಂತೇಳಿ DVG ಅವರು ಬರೆದದನ್ನು ನಾನು ಉಲ್ಲೇಖಿಸಲಿಕ್ಕೆ ಬಯಸ್ತೇನೆ. ಆದರೆ ಪತ್ರಿಕೆಗಳಿಗೆ ಹಳೆ ಬೇರು ಬೇಡ, ಬೇಕಾಗಿಲ್ಲ, ಬೊನ್ಸಾಯಿ ಗಿಡ ಸಾಕು ಹಾಗೆ ಅಂತೇಳಿ ಮುಂದಿನ ದಿನಗಳಲ್ಲಿ ಮತ್ತೆ ನಮಗೆ ಅವಕಾಶ ಸಿಗಲಿಕ್ಕಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಈಗ ನಮ್ಮ ಗೆಸ್ಟ್ ಧರ್ಮ ಸರ್ ಹೇಳಿದರು, ಅದು ಮಂಗಳೂರು ಸಮಾಚಾರ, ಮಂಗಳೂರು ಸಮಾಚಾರ ಅಲ್ಲ. ಇದನ್ನು ಹೇಳಲಿಕ್ಕೆ ಬೇಕಾದವರು ಸಲಹೆಗಾರರು ಬೇಕಾಗ್ಬೋದು ನಮಗೆ, ಖಂಡಿತ ಬೇಕಾಗ್ಬೋದು. ಯಾಕಂದರೆ ಕನ್ನಡವಲ್ಲ ಪತ್ರಕರ್ತರು ಸಿಗ್ತಾ ಇಲ್ಲ, ವಾಸ್ತವವಾಗಿ ಸಾಕಷ್ಟು ಫ್ಲೂಯೆಂಟ್ ಆಗಿ ಕನ್ನಡ ಬರೆಯುವಂಥ ಪತ್ರಕರ್ತರು ನಮಗೆ ಸಿಗ್ತಾ ಇಲ್ಲ ಪತ್ರಿಕೆಗಳಲ್ಲಿ. ಆ ಮುಂದಿನ ದಿನಮಾನಗಳಲ್ಲಿ ಆ ಬದಲಾವಣೆ ಆಗಲಿ ಅಂತೇಳಿ ನಾನು ಆಶಿಸ್ತೇನೆ ಒಂದನೇದಾಗಿ. ಇನ್ನು ಪತ್ರಿಕೆಗಳಲ್ಲಿ ಯಾಕೆ ಹೀಗಾಗ್ತಾ ಇದೆ ಅಂತ ಹೇಳುವಂಥ ಮತ್ತೊಮ್ಮೆ ಪ್ರಶ್ನೆಯನ್ನು ನಾನು ಕೇಳಿದೆ ಅಲ್ವಾ,
ಅಥವಾ ಭವಿಷ್ಯ ಮಸಕಾಗಿದೆಯಾ ಅಂತ ಹೇಳುವಂತ ಒಂದು ಪ್ರಶ್ನೆ. ಖಂಡಿತ ಇಲ್ಲ, ಇದು ಒಂದು ವರ್ಷದ ನಂತರ ಖಂಡಿತ ಚೇತರಿಸಿಕೊಳ್ತದೆ. ಪತ್ರಿಕೋದ್ಯಮ ಅನ್ನುವಂಥದ್ದು ಹೀಗೆ ಉಳಿಯುವುದಿಲ್ಲ, ಈಗಾಗಲೇ ಅದು ವ್ಯಭಿಚಾರಲಿಸಂ ಅಂತ ವಾಲ್ತಾ ಇದೆ. ನೀವು ನಿಮ್ಮ ಪ್ರತಿಭೆಯನ್ನು ವಿಸ್ತಾರ ಮಾಡ್ಕೋಬೇಕು. ಯಾರೇ ಪತ್ರಕರ್ತರಲ್ಲಿ ಹೊಸದಾಗಿ ಬರುವಂಥ ಪತ್ರಕರ್ತರು ಅವರ ಪ್ರತಿಭೆಯನ್ನು ಬಹುಮುಖ ಕೌಶಲದ ಮೂಲಕ ವಿಸ್ತಾರ ಮಾಡಿಕೊಂಡು ಹೋದರೆ ಅವರಿಗೆ ಯಾವತ್ತೂ ಅವಕಾಶಗಳ ಕೊರತೆ ಇಲ್ಲ ಅಂತ ಹೇಳಿ ಬಯಸ್ತೇನೆ. ಇನ್ನೊಂದು ಕಾರಣ ಏನಾಗಿದೆ, ಇತ್ತೀಚೆಗೆ ಲಾಸ್ಟ್ ಒಂದು 4-5 ವರ್ಷಗಳಿಂದ ಆಗ್ತಾ ಇರುವಂಥ ಬೆಳವಣಿಗೆ ಅಂದರೆ ಅನಗತ್ಯ ಸ್ಪರ್ಧೆ, ಅನಪೇಕ್ಷಿತ ಸ್ಪರ್ಧೆ ಅಂತ ಹೇಳ್ಬೋದು. ದರ ಸಮರ ಇರ್ಬೋದು ಅಥವಾ ಕಮಿಷನ್ ಸಮರ ಇರ್ಬೋದು, ಇದು ನಮ್ಮ ಪತ್ರಿಕಾ ಕ್ಷೇತ್ರಕ್ಕೆ ಕೂಡ ಕಾಲಿಟ್ಟಿದೆ. ಇದರಿಂದಾಗಿ ಏನಾಗಿದೆ, ಬಹಳ ಕಟ್ ಥ್ರೋಟ್ ಕಾಂಪಿಟಿಷನ್ ಹೇಳ್ತಾರೆ ಅದು. ಈಗ ನೀವು ಚಹಾ ಒಬ್ಬ ಮಾರ್ತಾನೆ ಅಂತ ಇಟ್ಕೊಳ್ಳಿ, ಅವನು 10 ರೂಪಾಯಿಗೆ ಚಹಾ ಮಾರಿದರೆ ಸುಮಾರು 4 ರೂಪಾಯಿ ಆದರೆ ಅವನಿಗೆ ಲಾಭ ಇರ್ತದೆ, ಕನಿಷ್ಠ ದಿನ ದುಡಲಿಕ್ಕೆ ಆಗ್ತದೆ. ಆದರೆ ನಾವು 6 ರೂಪಾಯಿಗೆ ಮಾಡಿದಂತಹ ಒಂದು ಪತ್ರಿಕೆ ಅವನಿಗೆ ಅವನ ಸೀನಿಯರ್ ಜರ್ನಲಿಸ್ಟ್ಗಳನ್ನು ಸಾಕಲಿಕ್ಕಾಗಲ್ಲ ಅಥವಾ ಸೀನಿಯರ್ ಪ್ರೊಡಕ್ಷನ್ ಎಕ್ಸಿಕ್ಯೂಟಿವ್ಗಳನ್ನು ಸಾಕಲಿಕ್ಕಾಗಲ್ಲ ಅಂತ ಹೊರಗಡೆ ಕಳಿಸುವಂಥ ಸ್ಥಿತಿ ಇದೆ ಅಂತಂದರೆ ಎಲ್ಲಿ ಸಮಸ್ಯೆ ಆಗಿದೆ ಅಂತ ಹೇಳುವಂಥ ಪ್ರಶ್ನೆ ಮತ್ತೆ ಕಾಡುತ್ತೆ. ಸುಮಾರು 2 ದಶಕಗಳ ಹಿಂದೆ ಇದ್ದಂಥ ಕಾಂಪಿಟೇಷನ್ಗೂ ಇವತ್ತಿನ ಕಾಂಪಿಟೇಷನ್ಗೂ ತುಂಬ ಬದಲಾವಣೆ ಆಗಿದೆ. ಯಾಕಂದರೆ ಯೂಟ್ಯೂಬ್ ಚಾನೆಲ್ಗಳು ಬಂದಿವೆ, ವೆಬ್ ಜರ್ನಲಿಸಮ್ ಬಂದಿದೆ, ಹಾಗೆ ವಾಟ್ಸಪ್ ಜರ್ನಲಿಸಮ್ ಕೂಡ ಬಂದಿದೆ. ಎಲ್ಲೆಲ್ಲಿ ವಿಸ್ತಾರ ಆಗ್ತಾ ಇದೆ ಅಂತ ಹೇಳಿದ್ರೆ ವಾಟ್ಸಪ್ಗೆ ನಾಳೆ ಆ್ಯಡ್ ಕೊಡ್ತಾರೆ ಅಂತ ಹೇಳಿದ್ರೆ ಅದಕ್ಕೆ ತಗೊಳ್ಳುವಂಥ ಒಂದು ಜರ್ನಲಿಸಮ್ ಬಂದರೂ ಆಶ್ಚರ್ಯ ಇಲ್ಲ. ಆವಾಗ ಏನಾಗ್ತದೆ, 1 ರೂಪಾಯಿ ನಿಮಗೆ ಬರುವಂಥ ಅಡ್ವರ್ಟೈಸ್ಮೆಂಟ್ ಆದಾಯ, ಆ ಅಡ್ವರ್ಟೈಸ್ಮೆಂಟ್ ಆದಾಯವನ್ನು ಹಿಂದೆಲ್ಲ ಕೆಲವೇ ಬೆರಳೆಣಿಕೆ ಪತ್ರಿಕೆಗಳು ಮತ್ತು ಬೆರಳೆಣಿಕೆ ಟಿವಿಗಳು ಮತ್ತು ಆಕಾಶವಾಣಿ ಇವ್ರ ನಡುವೆ ಹಂಚಿ ಹೋಗ್ತಾ ಇದೆ. ಈಗ ಹಾಗಿಲ್ಲ, ಯೂಟ್ಯೂಬ್ ಚಾನಲ್, ಫೇಸ್ಬುಕ್, ಇನ್ನೇನೇನೋ ಪತ್ರಿಕೆಗಳು ಎಲ್ಲ ಕಡೆ ಕೂಡ ಆ 1 ರೂಪಾಯಿಯಲ್ಲಿ ನಿಮಗೆ ಪತ್ರಿಕೆಗೆ ಬರುವಂಥದ್ದು 10-15% ಆದರೆ ಅವನು ಕಾಸ್ಟ್ ಕಟ್ಟಾಗಿಲ್ಲ, ಕಾಸ್ಟ್ ಇಂಪ್ರೂವ್ ಆಗ್ತಾ ಹೋಗಿದೆ, ಕಾಸ್ಟ್ ಎಸ್ಕಲೇಷನ್ ಆಗ್ತಾ ಹೋಗಿದೆ. ಲಾಸ್ಟ್ 10 ವರ್ಷದಲ್ಲಿ ಸಬ್ಸಿಡಿ ಇದ್ದಂಥ ನ್ಯೂಸ್ ಪ್ರಿಂಟ್ಲಿ ಈಗ ವಿತ್ ಟ್ಯಾಕ್ಸ್ ಬರುವಂಥ ಸ್ಥಿತಿ ಬಂದಿದೆ. ನಾವು ಮಾಲಕರ ಆ್ಯಂಗಲಲ್ಲಿ ಕೂಡ ನಾವು ನಮ್ಮನ್ನು ಗಮನಿಸಿಕೊಳ್ತೇವೆ. ಕೇವಲ ನಾವೇನು ಮಾಡ್ತೇವೆ, ಸಾಮಾನ್ಯವಾಗಿ ಯೋಚನೆ ಮಾಡ್ತೇವೆಂದರೆ ಮಾಲಕರು ಪತ್ರಕರ್ತರನ್ನು ಹೊರಗಡೆ ಕಳಿಸ್ತಾ ಇದ್ದಾರೆ ಹೇಳುವಂಥ ಒಂದು ಸಹಜವಾಗಿ ನಾನು ಇದನ್ನು ತುಂಬ ಸೂಕ್ಷ್ಮವಾಗಿ ಗಮನಿಸ್ತಾ ಹೋದೆ ಕೆಲವು ದಿನಗಳಿಂದ. ಆವಾಗ ನನಗೆ ಅನಿಸಿತು ಮಾಲಕರಿಗೂ ಕೂಡ ಸಮಸ್ಯೆ ಇದೆ. ಇನ್ನೊಂದು ಏನಾಗ್ತಾ ಇದೆ, ಸಿಇಒಗಳ ಸಂಸ್ಕೃತಿ ಬರ್ತಾ ಇದೆ. ಸಿಇಒಗಳು ಬಂದಾಗ ಏನಾಗ್ತದೆ, ಯಾವುದೋ ಒಂದು ಕಂಪನಿಯಲ್ಲಿ ಇದ್ದವ ಸಿಇಒ ಆಗಿ ನಮ್ಮ ಪತ್ರಿಕೋದ್ಯಮ ಕ್ಷೇತ್ರಕ್ಕೆ ಬಂದಾಗ ಅವರಿಗೆ ಪತ್ರಿಕೋದ್ಯಮ ಅಂದರೆ ಪ್ರಿಂಟ್ ಆಗಿ ಹೊರಗಡೆ ಬರ್ತಾ ಇದೆ, 24 ರೂಪಾಯಿ ನನಗೆ ಖರ್ಚಾಗ್ತಾ ಇದೆ. ಅವು ಐ ಕ್ಯಾನ್ ಬ್ಯಾರ್ ದಿಸ್ ಅಷ್ಟೇ, ಒಂದೇ ಪ್ರಶ್ನೆ ಅವನು ಮುಂದೆ ಇರ್ತದೆ. ಯಾಕಂದರೆ ವಿ ಶುಡ್ ಶೋ ದ ಪ್ರಾಫಿಟ್, ಅವರಿಗೆ ಅವರನ್ನು ಕರ್ಕೊಂಡು ಬಂದದ್ದು ನೀನು ಪ್ರಾಫಿಟ್ ತೋರಿಸಬಹುದು ಅಂತ ಹೇಳುವಂಥ ಕಾರಣ. ಆಗ ಏನಾಗ್ತದೆ, ಸಹಜವಾಗಿ ಅವರು ಕಾಸ್ಟ್ ಕಟ್ಟಿಂಗ್ ಮೆಷರ್ಸ್ಗೆ ಹೋಗ್ತಾರೆ, ಬಹುತೇಕ ಪತ್ರಿಕೆಗಳಲ್ಲಿ ಅದಾಗ್ತಾ ಇದೆ. ಮತ್ತೊಂದು ಗಮನಿಸಲೇಬೇಕಾದ ಅಂಶ ಏನಂದರೆ, ಮಾಲೀಕ ವರ್ಗದಲ್ಲಿ ಹೊಸ ಜನರೇಷನ್ಗೆ ಇಂಟ್ರೆಸ್ಟ್ ಇದೆ. ನೀವು ಯಾವುದೇ ಪತ್ರಿಕೆಯನ್ನು ತಗೊಳ್ಳಿ, ಅವರಿಗೆ ಈಗಿನ ಸೀನಿಯರ್ ಮೋಸ್ಟ್ ಜರ್ನಲಿಸ್ಟ್ಗಳನ್ನು ಒಂದಷ್ಟು ಹೊರಗಡೆ ಕಳಿಸಿದ್ರು, ಆಮೇಲೆ ಜೂನಿಯರ್ಗಳನ್ನು ತಗೊಂಡು ಬರೋದು, ಸಾಧ್ಯ ಆದರೆ ಗೂಗಲ್ ಟ್ರಾನ್ಸ್ಲೇಷನ್ ಕೂಡ ಮಾಡಿ ಹಾಕೋದು ಈ ಸ್ಟೇಜಿಗೆ ಬಂದು ನಿಂತಿದೆ. ಹಾಗೆಂತೇಳಿ ಖಂಡಿತ ವಿಷಾದಕರ ಸ್ಟೇಜಲ್ಲಿ ನಾವಿಲ್ಲ. ಇವತ್ತಲ್ಲ ನಾಳೆ ಹೊಸಬರಿಗೆ ಅವಕಾಶಗಳು ಖಂಡಿತ ಇವೆ. ಆದರೆ ದೇಶ ಹುಡುಗಿ ಮಲ್ಟಿ ಟ್ಯಾಕ್, ಅವರು ಬರೇ ನಾನು ಪತ್ರಿಕೆ ಒಳಗಡೆ ರಿಟೈರ್ಮೆಂಟ್ವರೆಗೆ ಹೋಗ್ತೇನೆ ಅಂತ ಹೇಳುವಂಥ ನಿರೀಕ್ಷೆಗಳನ್ನು ಇಟ್ಕೊಳ್ಳೋದು ಬೇಡ. 4-6 ವರ್ಷ ಕೆಲಸ ಮಾಡಿ ನನ್ನ ಮೂಲ ಉದ್ಯೋಗಕ್ಕೆ ನಾನು ಯಾಕೆ ಮರಳಬಾರ್ದು, ನನ್ನ ಮನೆಯಲ್ಲಿ ಇಂಥ ಒಂದು ಉದ್ಯೋಗ ಮಾಡ್ತಾ ಇದ್ರು ಅದನ್ನು ನಾನು ಯಾಕೆ ಮರಿಬೇಕು, ಈ ಪ್ರಶ್ನೆಯನ್ನು ಹಾಕ್ಕೊಂಡ್ರೆ ಬಹುಶಃ ಮುಂದಿನ ದಿನಗಳು ಕಷ್ಟಕರ ಆಗಲಿಕ್ಕಿಲ್ಲ ಅಂತ ನಾನು ಭಾವಿಸ್ತೇನೆ. ಅನ್ಸರ್ ಅವರಿಗೆ ಧನ್ಯವಾದಗಳು. ನಮ್ಮ ಸಂಘ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ.
ಅನ್ಸರ್ ಇನೋಳಿಯರನ ಸಂಬಂಧ ಗಟ್ಟಿಗೊಳಿಸಾಯಿನ ರಂಜಾನ್ ಪನ್ಪಿನ ವರದಿಡ್ ಸೌಹಾರ್ದದ ಕಳಕಳಿ ಲಕದ ತೋಜೊಂದಿತ್ತಂಡ್ ವಾಕ್ಯ ರಚನೆ ಭಾಷೆ ವಿಷಯ ಎಡ್ಡೆ ಇತ್ತಂಡ್ ನೆಗೆಟಿವ್ ವಿಚಾರಲದ ವಿಚ್ರಮನನ್ನು ಕಮ್ಮಿ ಮಂತದ ಎಡ್ಡೆ ಸದಭಿರುಚಿ ಉಪ್ಪುನ ವರದಿಲೇನು ಎಚ್ಚೆಚ್ಚ ಸಮಾಜಕ ಕೊರಲೆ ಪಣದು ತೀರ್ಪುಗಾರರು ಸ್ಮಿತಾ ಶನೈ ತಿರಿಪಾಯರು समाज ध्रुवीकरण समाज नम मंगलूर पत्रकर्त सरीदूक यहां आइडियोलॉजी सह नम मंगलूर के समस्या आगदे अद्वान चेना निभा अभिमान नानूल कड़े हादे ताकि मंगलूर बंदी निम्ल बुद्धिद्रेनो संस्कृति निम्ल आचरण ಕೊಲ್ಲೋದು ತುಂಬಾ ಮಾತಾಡಿದಾಗ ನನಗೆ ಅನಿಸ್ತು ಇಂತಹ ಚಿತ್ರಣ ಬರಲಿಕ್ಕೆ ಕಾರಣ ಏನಿರಬಹುದು ಅದು ಬೇರೆ ಬೇರೆ ಕಾರಣಗಳಿಂದ ಬಂದಿದೆ ಆದರೆ ನಾನು ನಮ್ಮ ಪತ್ರಿಕೆಗಳ ಮುಖಾಂತರ ಇದು ಆಗಿದ್ದನ್ನು ನಾನು ಇಲ್ಲಿ ನೋಡಿ ಇದೊಂದು ಬಹಳ ಸಂತೋಷದ ಸಂಗತಿ ನಾವು ನಮ್ಮ ಸ್ಟೂಡೆಂಟ್ಸ್ಗೆ ನಮ್ಮ ವಿದ್ಯಾರ್ಥಿಗಳಿಗೆ ಯಾವಾಗಲೂ ಇದನ್ನ ಹೇಳ್ತೇವೆ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಅಲ್ಲಿ ಇಲ್ಲಿ ಬೇರೆ ಬೇರೆ ರೀತಿಯ ವ್ಯಕ್ತಿಗೊಂದು ತಲೆಗೊಂದು ವಿಚಾರಗಳು ಬರ್ತಾ ಇದೆ ಬಹಳ ಒಳ್ಳೆಯ ಸಂಗತಿ ಎಲ್ಲರೂ ಏನೋ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ ಆದರೆ ಅದಕ್ಕೊಂದು ಕಟ್ಟು ಬೇಕು ಅದಕ್ಕೊಂದು ಫ್ರೇಮ್ ವರ್ಕ್ ಬೇಕು ಅದಕ್ಕೊಂದು ಅಥೆಂಟಿಸಿಟಿ ಬೇಕು ಅದಕ್ಕೊಂದು ಏನು ಹೇಳ್ತಾರೆ ಯಾವುದನ್ನು ಅತಿಯಾಗಿ ಹೇಳಬೇಕು ಈ ಥರ ಒಂದು ಬ್ಯಾಲೆನ್ಸ್ ರಿವ್ಯೂ ಅನ್ನು ನಮ್ಮ ಪತ್ರಿಕೋದ್ಯಮಿಗಳು ಕೊಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಬಹಳ ಸಂತೋಷ ನಾನು ನೋಡಿದ ಎಲ್ಲ ಈ ವರದಿಗಳು ತುಂಬ ಚೆನ್ನಾಗಿತ್ತು ಇದರಲ್ಲಿ ಯಾವುದೊಂದು ಕಳಕಳಿ ಎದ್ದು ಕಾಣಿಸ್ತಾ ಇದೆ ಆದರೆ ಒಂದು ನಾನು ಧನಾತ್ಮಕ ಐಡಿಯಾ ಇರುವುದಕ್ಕೆ ನಾನು ಹೆಚ್ಚಿನ ಪ್ರಾಮುಖ್ಯತೆ ಅದರಲ್ಲಿ ಸೌಹಾರ್ದತೆ ಮಾತ್ರವಲ್ಲದೆ ಮಾದಕ ದ್ರವ್ಯ ಸೇವನೆ ಬಗ್ಗೆ ಸಹ ನಮ್ಮ ಯಂಗ್ಸ್ಟರ್ಸ್ ಅನ್ನು ಎಚ್ಚೆತ್ತುಕೊಳ್ಳುವ ಹಾಗೆ ಬರಹಗಳು ಸಹ ಅದರಲ್ಲಿ ಬರಲಿವೆ ಭಾಷೆಗೆ ಮತ್ತೆ ಸಬ್ಜೆಕ್ಟಿನ ಒಂದು ಮಹತ್ವಕ್ಕೆ ಮತ್ತು ಅದನ್ನು ಪ್ರೆಸೆಂಟ್ ಮಾಡಿದ ರೀತಿಗೆ ಇದಕ್ಕೆ ನಾನು ಒಂದು ಬೆಲೆ ಕೊಟ್ಟಿದ್ದೀನಿ ಈ ಕೋವಿಡ್ ಸಂದರ್ಭದಲ್ಲಿ ತುಂಬ ನಮ್ಮ ಪತ್ರಕರ್ತರು ಸಮಸ್ಯೆ ಅನುಭವಿಸ್ತಾ ಇದ್ದಾರೆ ಎಷ್ಟು ಯಾವ ರೀತಿ ಒಳ್ಳೆ ಅನುಭವಗಳಾಗಲಿ ಒಳ್ಳೆ ಸೇವೆಗಳಾಗಲಿ ಯಾವುದನ್ನು ರೆಕಗ್ನೈಸ್ ಮಾಡದೆ ನಮ್ಮ ಪತ್ರಕರ್ತರ ಹಲವು ಜನ ತಮ್ಮ ಕೆಲಸ ಕಳ್ಕೊಂಡಿದ್ದಾರೆ ಇದೀಗ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆಗೆ ಒಳಪಡಿರುವಂತಹ ವಿಚಾರ ಅವರು ಯಾವುದೇ ರೀತಿ ಕಾಂಟ್ರಿಬ್ಯೂಷನ್ ಸಮಾಜಕ್ಕೆ ಕೊಟ್ಟಿರಲಿ ಒಳ್ಳೆದೇ ಕೊಟ್ಟಿರೋ ಅನುಭವಸ್ಥರನ್ನು ಸಹ ತೆಗೆದಿರುವಂತಹ ಪರಿಸ್ಥಿತಿ ನಿರ್ಮಾಣ ಈ ಥರ ಪತ್ರಿಕೋದ್ಯಮ ಇಂಡಸ್ಟ್ರಿಗೆ ಬಿದ್ದ ಪೆಟ್ಟು ನೇರವಾಗಿ ಪೆಟ್ಟು ನಮಗೆ ಬೀಳುತ್ತದೆ ಹಲೋ ನಮ್ಮ ವಿದ್ಯಾರ್ಥಿಗಳು ಈಗಾಗಲೇ ನಾನೊಂದು ಕನ್ನಡ ಲೋಕಲ್ ಪತ್ರಿಕೆ ಮಕ್ಕಳನ್ನು ಕಳಿಸಿದಾಗ ಬೇಡ ಮೇಡಮ್ ನಾವು ಇಂಗ್ಲಿಷ್ ತಗೊಳ್ತೇವೆ ನಾವು ಇಲ್ಲ ನಾನೇ ಡ್ರಾಪ್ ಮಾಡಿದ್ದೇವೆ ಈ ಥರ ಈಗಾಗಲೇ ಅವರು ಏನೋ ಅಲ್ಲಿ ಕೆಲಸ ಇಲ್ಲ ಅಲ್ಲಿ ಆತಂಕ ಉಂಟು ಅನ್ನೋ ಒಂದು ಮನೋಭಾವ ತಳ್ಳಿದ್ದಾರೆ ಆದರೆ ಎಷ್ಟೇ ಸಾಮಾಜಿಕವಾಗಿ ಏನೇ ಒಂದು ಸೋಷಿಯಲ್ ಮೀಡಿಯಾ ಬಂದರೆ ಸಹ ನಮಗೆ ಮೇನ್ ಸ್ಟ್ರೀಮ್ ಮೀಡಿಯಾ ಬಹಳ ಮುಖ್ಯವಾಗುತ್ತೆ ಇವತ್ತಿಗೂ ಮೇನ್ ಸ್ಟ್ರೀಮ್ ಮೀಡಿಯಾ ಸರ್ ಹೇಳಿದ ಹಾಗೆ ಬಹಳಷ್ಟು ದೊಡ್ಡ ಸೇವೆಯನ್ನು ಕೊಡ್ತಾ ಇದೆ ನಾನು ಸಹ ನಿಮಗೆ ಚಪ್ಪಾಳೆ ತಟ್ಟೆನೆ ಕೈಯಲ್ಲಿ ತಟ್ಟೆಗಳು ಮನದಲ್ಲಿ ಯಾವಾಗಲೂ ಅಂದ್ಕೊಳ್ತಾ ಇದ್ದೆ ಎಲ್ಲರೂ ಡಾಕ್ಟರ್ ವಿಷಯ ಮಾತಾಡ್ತಾರೆ ಹೊರಗಡೆಯಿಂದ ಮನೆಗೆ ಬರ್ತಾರೆ ಕೆಲಸ ಮಾಡ್ತಾರೆ ಹೋಗ್ತಾರೆ ಎಷ್ಟೊಂದು ನೀವು ಮಾನಸಿಕವಾಗಿ ಇದರಲ್ಲಿ ಇನ್ವಾಲ್ವ್ ಆಗಿದ್ದೀರಿ ಅನ್ನೋದು ನನಗೆ ನಿಜವಾದ ಸುದ್ದಿ ಕೊಡಬೇಕು ಅಥೆಂಟಿಕ್ ಸುದ್ದಿ ಕೊಡಬೇಕು ಅನ್ನೋದು ಎಲ್ಲ ಪ್ರಯತ್ನ ಮಾಡಿದ್ರಿ ನಮಗೆ ನಾನು ನೋಡಿದೆ ಇನ್ನು ಕೆಲವು ಟಿವಿಯಲ್ಲಿ ಸುದ್ದಿ ಇಲ್ಲದ ಕಾರಣ ಕೆಲವು ಆತ್ಮಹತ್ಯೆ ಇಂಥ ಕೆಲವು ನೆಗೆಟಿವ್ ಸುದ್ದಿನ ತುಂಬ ವಿಜೃಂಭಣೆ ಮಾಡಿದ್ದು ನೋಡಿದ್ದೀನಿ ನನ್ನ ಒಂದು ಸಲಹೆ ಟೀಚರ್ಗಳಿಗೆ ಎಲ್ಲಿಗೊಂದು ಒಂದು ಸಲಹೆ ಕೊಡೋ ಅಭ್ಯಾಸ ಅದರಲ್ಲಿ ಅವ್ನು ಹೇಳ್ತೀನಿ ದಯವಿಟ್ಟು ನೆಗೆಟಿವ್ ವಿಚಾರನ ವಿಜೃಂಭಣೆ ಸ್ವಲ್ಪ ಕಡಿಮೆ ಮಾಡುವ ವಿಚಾರಗಳನ್ನು ಹೇಳುವಂಥ ಪ್ರಯತ್ನ ಖಂಡಿತ ಆಗಬೇಕು ಅದಲ್ಲದೆ ವೈಜ್ಞಾನಿಕವಾಗಿ ಇಂಥ ಸಂದರ್ಭದಲ್ಲಿ ವೈಜ್ಞಾನಿಕ ಧೋರಣೆ ಬಹಳ ಮುಖ್ಯವಾಗುತ್ತೆ ನೀವು ವೈಜ್ಞಾನಿಕ ಧೋರಣೆಗಳನ್ನು ಅದೆಲ್ಲ ಇದೇ ಹಾಗೂ ಸಹ ತೋರಿಸಿದರೆ ಬಹಳ ಚೆನ್ನಾಗಿ ಈಗಲೇ ಅದು ಬಾಡಿಯನ್ನು ಎಳೆದು ಎಳೆದು ಹೊಂಡಕ್ಕೆ ಹಾಕ್ತಾ ಇರೋ ಚಿತ್ರ ಮತ್ತೆ ಮತ್ತೆ ರೋಚಕತೆಗೋಸ್ಕರವಾಗಿ ತೋರಿಸ್ತಾ ಇದ್ದಾರೆ ಸ್ವಲ್ಪ ಬದಲಾವಣೆ ಮಾಡಿಕೊಂಡ್ರೆ ಆದಿತ್ಯ ಇದೊಂದು ಸೆಟ್ ಫಾರ್ಮ್ಯಾಟ್
ಬೈದಾಗೆ ಮಾತಾಡೋದು ಆ ಕಮೆಂಟ್ರಿ ಮಾತ್ರ ಮಾಡೋದು ಕೇಳಿದ್ರೆ ಯಾರು ಅನ್ನೋ ಅಂತ ಅನ್ಸುತ್ತೆ. ಅದಕ್ಕೆ ಬೆಲೆ ಮಾತ್ರ ಈ ಫಾರ್ಮೆಟ್ ಅನ್ನ ಬದಲಾಯಿಸಿ ಒಳ್ಳೆ ಸದಭಿರುಚಿಯಿಂದ ನಾವು ಮಾತಾಡಿ ಪ್ರಯತ್ನ ಪಡ್ಬೋದೇನೋ. ಇದಕ್ಕೆಲ್ಲ ಈಗ ಸುಸಂದರ್ಭ ಬಂದಿದೆ. ಪ್ರಪಂಚವೆಲ್ಲ ಫೇಕ್ ನ್ಯೂಸ್ ಇಂದ ತುಂಬಿರುವಾಗ ಎಲ್ಲರೂ ಮೇನ್ ಸ್ಟ್ರೀಮ್ ಮೀಡಿಯಾ ಮುಖ ನೋಡ್ತಾ ಇದ್ದಾರೆ. ವಿ ಹ್ಯಾವ್ ಸ್ಟಿಲ್ ಹ್ಯಾವ್ ಟ್ರಸ್ಟ್ ಅಂಡ್ ಬಿಲೀಫ್ ಇನ್ ಮೇನ್ ಸ್ಟ್ರೀಮ್ ಮೀಡಿಯಾ. ಸೊ ನನಗೆ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಧನ್ಯವಾದ. ತಮ್ಮ ಈ ಗುಡ್ ಜಾಬ್ ಹಾಗೆ ಇನ್ನೂ ಮುಂದುವರಿಸಿ ಹೋಗಲಿ ಅಂತ ಬಹಳ ಅಭಿನಂದನೆ ಅನ್ನೋದು ಕೊಡ್ತಾ ಇದ್ದೀನಿ. ಬಹಳ ಸಂತೋಷದಿಂದ ಎಲ್ಲ ನಿಮ್ಮ ಪ್ರೆಸ್ ಕ್ಲಬ್ನ ಕಾರ್ಯಕ್ರಮಕ್ಕೆ ನಾವು ಭಾಗವಹಿಸಲು ಪ್ರಯತ್ನ ಪಡ್ತೇವೆ. ಹಿಂದಿನ ನಿಮಿಷ ಒಳ್ಳೆ ಕಾರ್ಯಕ್ರಮ ಆಯಿತು. ಆದರೆ ನೋಡಿ ಕೆಲವೊಮ್ಮೆ ನಾವು ಅಂದ್ಕೊಂಡಿದ್ದು ಮಾಡಿಬಿಡೋದು ಒಳ್ಳೇದು, ಯಾಕಂದ್ರೆ ಅದಕ್ಕೂ ಕೆಟ್ಟ ಪರಿಸ್ಥಿತಿ ಮತ್ತೆ ನಿರ್ಮಾಣ ಆಗಿದೆ. ನೀವೆಲ್ಲ ದೊಡ್ಡ ಕಾರ್ಯಕ್ರಮ ಮಾಡಿದ್ರಿ, ನಮ್ಮ ಮಕ್ಕಳನ್ನೆಲ್ಲ ನಿಮ್ಮನ್ನೆಲ್ಲ ತೋರಿಸ್ಲಿಕ್ಕಾಯ್ತು. ಹೀಗೆಲ್ಲ ಆಗ್ಬೇಕು ನೀವು ಅಂತ ಹೇಳಿದ್ದು ತುಂಬ ಇನ್ಸ್ಪೈರ್ ಆಗಿದ್ದಾರೆ. ಎಲ್ಲ ಬೇರೆ ಬೇರೆ ಕಾಲೇಜ್ ಮಕ್ಕಳು ಬಂದಿದ್ದು ವೇದಿಕೆ ಮೇಲೆ ಈ ಕಾರ್ಯಕ್ರಮಕ್ಕೆ ಬಹಳ ಶ್ಲಾಘನೆ ಸಹ ಸಿಕ್ಕಿದ್ದು ಎಲ್ಲ ಪಾರ್ಟಿಯ ಮುಖಂಡರು ಎಲ್ಲರೂ ಇದರಲ್ಲಿ. ಹಾಗಾಗಿ ನಾನು ಹೇಳುತ್ತೇನೆಂದ್ರೆ ನಿಮ್ಮ ಈ ಒಳ್ಳೆಯ ಎಫರ್ಟ್ಗಳನ್ನು ಮುಂದುವರಿಸಿ ಅವಕಾಶ ಕೊಟ್ಟ ಧನ್ಯವಾದ. ಶುಭಾಶಯಗಳು. ಇನ್ನೊಂದು ಮಂಗಳೂರು ಸಮಾಚಾರ ಪ್ರಾರಂಭವಾದಂತ 1843ರಲ್ಲಿ ಒಂದು ವರ್ಷ ನಡೀತು. ಒಂದೇ ವರ್ಷ ಮಂಗಳೂರು ಸಮಾಚಾರದಲ್ಲಿ ಅವ್ರು ಹೇಳಿದಾಗ ವಿಂಡೋ ಒಂದು ಕಿಟಕಿಯನ್ನು ಓಪನ್ ಮಾಡಿ ಅದರಿಂದ ಬೆಳಕು ಬರಲಿ ಅನ್ನೋ ಒಂದು ಮತ್ತೊಂದು ಅವ್ರು ಕೇಳಿದ್ರು. ಅವ್ರು ಮಂಗಳೂರಿನ ಬಗ್ಗೆ ಬಹಳ ಕಳಕಳಿಯಿಂದ ಒಂದು ಬರೆದಿದ್ದ. ನಾನು ಈ ಪತ್ರಿಕೆಯನ್ನ ಇಲ್ಲಿ ನಮ್ಮ ವಾಸಲ್ ಮಿಷನ್ ಅಲ್ಲಿ ನೋಡಿದೆ. ಅದು ಕೈಬರದಲ್ಲಿ ನೋಡಿದ್ರು ಪತ್ರಿಕೆ. ಅದರಲ್ಲಿ ಅವ್ರಿಗೆ ಮಂಗಳೂರಿನ ಬಗ್ಗೆ ಬಹಳ ಇದು ಚಿಂತನೆ ಒಂದು ಅದರಲ್ಲಿ ಇದೆ. ಇದೇ ಚಿಂತನೆ ಇವತ್ತಿಗೂ ಇದೆ. ಅದೊಂದು ಬಹಳ ಸಂತೋಷದ ವಿಷಯ. ಆ ಚಿಂತನೆ ಏನಂತ ಹೇಳಿದ್ರು, ಯಾರೋ ಏನೋ ಹೇಳಿದ್ದು ಗಾಸಿಪ್ ಅದು ಅಷ್ಟೇ, ಅದಕ್ಕೆ ಒಂದು ಸುದ್ದಿಯ ಒಂದು ಸ್ಥಾನಮಾನ ಇಲ್ಲ. ಪತ್ರಿಕೆಯಲ್ಲಿ ಅದನ್ನು ಸರಿಯಾಗಿ ಇನ್ವೆಸ್ಟಿಗೇಟ್ ಮಾಡಿ ಬರೆದಾಗ ಅದು ನಿಜವಾದ ಒಂದು ಮನಸ್ಸಿಗೆ ತೆಗೆದುಕೊಂಡು ಹೋಗಬಹುದಾದಂತಹ ವಿಷಯ ಆಗ್ತದೆ ಅನ್ನೋದನ್ನು ಹರ್ಮನ್ ಮೋಹಿಕ್ ಅದರಲ್ಲಿ ಹೇಳಿದ್ದಾರೆ. ನೀವು ಆಚೆ ಹೋದ್ರೆ ಖಂಡಿತವಾಗಿ ಅದು ಸಾರ್ವಜನಿಕರಿಗೆ ನೋಡಲಿಕ್ಕೆ ಇದೆ ಅವಕಾಶ. ಅದೇ ಧೋರಣೆಯನ್ನ ಇವತ್ತಿಗೂ ಒಥೆಂಟಿಕ್ ಸಿಟಿಯನ್ನು ತಾವು ಕಾಪಾಡಿಕೊಂಡು ಬರ್ತಾರೆ. ಪತ್ರಕರ್ತೆಯರು ಅನ್ಸರ್ ಇನ್ನೋಳಿಯರು ಸಹಕಾರಿ ಸಾಯಿನ ಮಾತಿರಿಗಳ ಸ್ವಲ್ಮೆ ಸಂದಾಯರು. ಅಲ್ಲಿ ಆ ಊರಲ್ಲಿ ಬ್ರಾಹ್ಮಣರು ಮತ್ತು ಮುಸ್ಲಿಮರು ಅನ್ಯೋನ್ಯವಾಗಿದ್ದಾರೆ. ಮುಸ್ಲಿಮರ ಯಾವುದೇ ಕಾರ್ಯಕ್ರಮ ಆದರೆ ಬ್ರಾಹ್ಮಣ ಕುಟುಂಬದಿಂದ ಅವರ ಲೈಟಿಂಗ್ಸ್ ಎಲ್ಲ ಇದೆ. ಲೈಟಿಂಗ್ಸ್ ಎಲ್ಲ ಮಾಡುವಂಥದ್ದು ಆ ಬ್ರಾಹ್ಮಣ ಕುಟುಂಬ ಅವರ ಮನೆಗೆ. ಒಮ್ಮೆ ಸಣ್ಣದೊಂದು ಘಟನೆ ಹೇಳ್ತಾ ಇದ್ದೇನೆ. ಒಂದು ಈದ್ ಮಿಲಾದ್ ಕಾರ್ಯಕ್ರಮ ಆಗ್ತಾ ಇತ್ತು ಆ ಮಸೀದಿಯಲ್ಲಿ. 2 ದಿವಸದ ಧಾರ್ಮಿಕ ಪ್ರವಚನ ಇತ್ತು. ಆ ಬ್ರಾಹ್ಮಣ ಕುಟುಂಬದಿಂದಲೇ ಲೈಟಿಂಗ್ಸ್ ಮಾಡಿದ್ದರು. ಒಂದು ದೈವದ ಡಬ್ಬಿ ಇತ್ತು ದೈವಸ್ಥಾನದಲ್ಲಿ. ಆ ಡಬ್ಬಿಯ ಮುಂಭಾಗದಲ್ಲಿ ಹಸಿರು ಟ್ಯೂಬ್ಲೈಟ್ ಅನ್ನು ಅಳವಡಿಸಲಾಗಿತ್ತು. ರಾತ್ರಿ 12 ಗಂಟೆ ಆಗುವಾಗ ಹಸಿರು ಟ್ಯೂಬ್ಲೈಟ್ ಅನ್ನು ಯಾರೋ ಹೊಡೆದಾಗಿತ್ತು. ನೇರವಾಗಿ ಆ ವಿಷಯ ಬಂತು. ಇದು 2-3 ವರ್ಷದ ಹಿಂದಿನ ಘಟನೆ. ವಿಷಯ ನೇರವಾಗಿ ಅಲ್ಲಿ ಧರ್ಮ ಪ್ರಚಾರ ಇದು ಪ್ರವಚನ ಇತ್ತರಂತ ಉಸ್ತಾದಿಗೆ ಬಂತು. ಅವರು ಹೇಳಿದ್ರು, ಯಾರು ಟೆನ್ಷನ್ ಮಾಡ್ಕೊಳ್ಬೇಡಿ, ಇದು ಒಳ್ಳೆ ಕಾರ್ಯಕ್ರಮ ಆಗಿದೆ, ಯಾರು ಏನು ಮಾತಾಡ್ಲಿಕ್ಕೆ ಹೋಗ್ಬೇಡಿ, 3 ದಿವಸಗಳ ಒಳಗೆ ಇದು ಯಾರು ಅಂತ ತಿಳಿಯುವುದು ಅಂತ ಹೇಳಿದ್ರು. ಅದು ಮುಗಿದು ಮರು ದಿವಸ ಹಿಂದೂಗಳ ಹತ್ರ ಅಂದ್ರೆ ದೈವಸ್ಥಾನಕ್ಕೆ ಸಂಬಂಧಪಟ್ಟವ್ರ ಹತ್ರ ಹೋಗಿ ಅವರು ಹೇಳಿದ್ರು, ನೀವು ಟೆನ್ಷನ್ ಮಾಡಬೇಡಿ, ಕಂಪ್ಲೇಂಟ್ ಮಾಡ್ಲಿಕ್ಕೆ ನಾವು ಸಹ ಬರ್ತೇವೆ ಅಂತ ಅವ್ರು ಸಹ ಬಂದ್ರು. ಅವ್ರು ಸಹ ಹೇಳಿದ್ರು, ನಾವು ದೈವಕ್ಕೆ ಪ್ರಾರ್ಥನೆ ಮಾಡಿದ್ದೀವಿ 2 ದಿವಸದಲ್ಲಿ ಯಾರು ಅಂತ ಗೊತ್ತಾಗ್ತದೆ ಅಂತ. 2ನೇ ದಿವಸ ರಾತ್ರಿ ಒಂದು ಯುವಕರನ್ನು ಹಿಡ್ಕೊಂಡು ಗದರಿಸ್ತಾ ಇದ್ರು. ಯಾಕೆಂದ್ರೆ ಆ ಯುವಕ ಏನ್ ಮಾಡಿದ್ರು ಅಂದ್ರೆ ಅಲ್ಲಿ ಆಗುವಂತ ಎಲ್ಲ ಇದು ನಾಗಮಂಡಲದ್ದು ಕಟೌಟ್ಗಳನ್ನೆಲ್ಲ ಒಮ್ಮೆ ರಾತ್ರಿ ಎಲ್ಲ ತೆಗೆದುಕೊಂಡು ತುಂಬಿಕೊಂಡು ಹೋಗ್ತಾ ಇದ್ದ. ಅದನ್ನು ಕೆಲವು ಮುಸ್ಲಿಂ ಯುವಕರು ನೋಡಿದ್ರು, ಅವರಿಗೆ 2 ಹಲ್ಲೆ ಮಾಡಿ ಅವನು ಹಿಂದೆ ಆಗಿದ್ದ. ಅವರು ಹೇಳಿ ಅದು ಸಮಾಧಾನ ಆಗಿದ್ದ. ಆ ಕಾರಣದೊಂದು ಮುಂದಿಟ್ಟುಕೊಂಡು ಆ ಯುವಕನನ್ನು ಹಿಡಿದು ಗದರಿಸ್ತಾ ಇದ್ರು, ಯಾರು ಹೇಳಿದ್ದು ಹೇಳಿ ಅಂತ. ಅಷ್ಟರಲ್ಲೇ ಒಬ್ಬ ಓಡ್ಕೊಂಡು ಬಂದ 3ನೇ ಧರ್ಮದ ವ್ಯಕ್ತಿ, ಒಂದು ಯುವಕ ಬಂದು ಹೇಳಿದ, ನೀವು ಅವನಿಗೆ ಹೊಡಿಬೇಡಿ, ಅದನ್ನು ಹೊಡೆದದ್ದು ನಾನೇ, ನಾನು ಸ್ವಲ್ಪ ಕುಡಿದಿದ್ದೆ, ನಾನು ಯುವಕರ ಜೊತೆ ಸೇರಿ ಒಂದು ಕಾಮಿಡಿ ಮಾಡುವ ಅಂತ ಹೇಳಿ ದೈವದ ಕಟ್ಟೆ ಮುಂಭಾಗದಲ್ಲಿ ಹಸಿರು ಟ್ಯೂಬ್ಲೈಟ್ ಅಂತ ಹೇಳಿದ್ರು, ನಾನು ರೋಡಿಗೆ ಹೊಡೆದು ಒಂದು ಕಾಮಿಡಿ ಮಾಡಿದ್ದು ಅಷ್ಟೇ ಅಂತ ಹೇಳಿದ. ಅವನನ್ನು ಮತ್ತೆ ಪೊಲೀಸಿಗೆ ಕೊಡಲಾಯಿತು. ಮರು ದಿವಸ ಅವರನ್ನು ಕರ್ಕೊಂಡು ಬಂದು ಆ ಮನೆಯವರು ಸೀದಾ ಮಸೀದಿಗೆ ಕರ್ಕೊಂಡು ಹೋಗಿ ಕ್ಷಮೆ ಯಾಚಿಸಿದ್ರು. ಅಂದ್ರೆ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಈ ಆ ಊರಲ್ಲಿ ಅವರು ಗ್ರಾಮದಲ್ಲಿ ಇರುವಂತಹ ಸೌಹಾರ್ದತೆಯನ್ನು ನಾನು ನಿಮಗೊಂದು ಹೇಳ್ತಾ ಇದ್ದೇನೆ. ಇದೇ ಘಟನೆ ಬೇರೆ ಎಲ್ಲೋ ಆಗಿದ್ರೆ ಏನು ಆಗ್ತಿತ್ತು ಅಂತ ನಮಗೆ ಅವತ್ತು ಗೊತ್ತಿಲ್ಲ. ಅಂತ ಒಂದು ಘಟನೆ ಇದ್ದು ಆಗಿರೋದು. ಹಾಗೆ ಬ್ರಾಹ್ಮಣ ಕುಟುಂಬದಲ್ಲಿ ಅವತ್ತು ಮದುವೆ ಇತ್ತು, ಮಗನ ಮದುವೆ. ಮದುವೆಗೆ ಮುಸ್ಲಿಮರು ಬರೋದಿಲ್ಲ ಅಂತ ಹೇಳಿ ಅವತ್ತು ಇಡೀ ಮಸೀದಿಯವರನ್ನು ಕರೆದು ಒಂದು ಮಾಡಿ ಇಫ್ತಾರ್ ಕೂಟ ಮಾಡಿದಂತು. ಅದೇ ರೀತಿ ಮುಡಿಪೋಲಿ ಒಂದು ಯುವಕನ ಮದುವೆ ಇತ್ತು, ಅವನ್ ಸಹ ಹಾಗೆ ಸಾಂಬಾರ್ ತೋಟ ಮಸೀದಿಯಲ್ಲಿ ಹೋಗಿ ಇಫ್ತಾರ್ ಕೂಟನ್ನು ಮಾಡಿರೋದು. ಇದನ್ನೆಲ್ಲ ಒಟ್ಟು ಮಾಡಿ ಒಂದು ವರದಿ ಮಾಡಿದ್ದು. ಈ ವರದಿಗೆ ಪ್ರಾಣ ಬೆಂಗಳೂರು ಪ್ರಶಸ್ತಿ ಸಿಕ್ಕಿದೆ. ನಿಜವಾಗಿ ಆ ಕಾರ್ಯಕ್ರಮ ಮಾಡಿದಂತಹ ಅವರಿಗೆ ಸಂದಬೇಕು. ಎರಡನೇದಾಗಿ ನಮ್ಮ ಈ
ವರದಿಗೆ ಚೆನ್ನಾಗಿ ಮಾಡಿ ಡಿಸ್ಪ್ಲೇ ಕೊಟ್ಟು ಪುಟ ವಿನ್ಯಾಸ ಮಾಡಿ ಅದೇ ರೀತಿ ಅದನ್ನೊಂದು ಜನರು ನೋಡುವಂತೆ ಮಾಡಿ ಇಲ್ಲಿವರೆಗೆ ತಲುಪಿದಂಥ ನಮ್ಮ ವಿಜಯವಾಣಿ ಪತ್ರಿಕೆಯ ಮುಖ್ಯ ಇಲ್ಲಿನ ಮಂಗಳೂರಿನ ಸ್ಥಾನೀಯ ಸಂಪಾದಕರಾಗಿದ್ದ ಸುರೇಂದ್ರ ವಾಗ್ಲೆ ಸರ್ ಅವರು, ಡೆಸ್ಕಿನವರು, ಪುಟ ವಿನ್ಯಾಸಗಾರರು, ಉಪ ಸಂಪಾದಕರು, ಹಾಗೆ ಇಡೀ ತಂಡಕ್ಕೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇನ್ನು ಈ ವರದಿ ನಾನು ಬ್ರ್ಯಾಂಡ್ಮನ್ನಲ್ಲಿ ಸಿಗಬೇಕಂತ ಪ್ರಕಟ ಮಾಡಿ ಬರೆದಲ್ಲ, ಯಾಕೆಂದರೆ ನಾನು ವರದಿ ಪ್ರಕಟ ಮಾಡಿದ ನಂತರ ಬ್ರ್ಯಾಂಡ್ ಮಂಗಳೂರು ಅನ್ನುವಂಥದ್ದು ಒಂದು ಕಾನ್ಸೆಪ್ಟ್ ಬಂದದ್ದು. ಆಗಿರುವಾಗ ಈ ಬ್ರ್ಯಾಂಡ್ ಮಂಗಳೂರು ಕಾನ್ಸೆಪ್ಟ್ಗೆ ಅದು ಸಿಕ್ಕಿದೆ, ಪ್ರಶಸ್ತಿ ಆ ವರದಿಗೆ ಸಿಕ್ಕಿದೆ ಅಂತ ಹೇಳಿದರೆ ಮುಂದಕ್ಕೆ ಇಂಥ ವರದಿಗಳು ಹೆಚ್ಚೆಚ್ಚು ಬರ್ಬೋದು ಅಂತ ನನ್ನ ನಿರೀಕ್ಷೆ ಇದೆ. ಅದೇ ರೀತಿ ಈ ವರದಿಯನ್ನು ಪರಿಗಣಿಸಿದಂಥ ನಮ್ಮ ಮೂರು ಕಮಿಲ ಸರ್ ಮೇಡಮ್, ಸೀತಾ ಮೇಡಮ್ ಅವರು, ಅದೇ ರೀತಿ ಶೆಟ್ಟು ಎಲ್ಲರಿಗೂ ನಾನು ಅಭಿನಂದನೆಗಳು ಸಲ್ಲಿಸ್ತಾ. ವಾರ್ತಾಧಿಕಾರಿ ಕಾದರ್ಶ, ಪತ್ರಕರ್ತರ ಸಂಘದ ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯರು ಶ್ರೀ ಜಗನ್ನಾಥ್ ಶೆಟ್ಟಿ ಬಾಳ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರು ಶ್ರೀ ಶ್ರೀನಿವಾಸ್ ನಾಯ್ಕ ಇಂದಾಜೆ ಎತ್ಕೊಂಡು ಪ್ರಾಸ್ತಾವಿಕವಾದ ಪಾತಿರಿಯರು. ತಾಂತ್ರಿಕ ಕೆಲವು ಸಮಸ್ಯೆಗಳಿಂದ ಹಸ್ತಾಂತರ ಮಾಡಿದ ಆಗಲಿ ಶೀಘ್ರವೇ ಒಂದು ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಗೌರವ ಸಹಕಾರ ಸಂಘದ ರಚನೆ ಆದ ಮತ್ತೆ ನಮಗೆ ಒಂದು ವರ್ಷದೊಳಗೆ ಈ ನಿವೇಶನ ಕೂಡ ನಮ್ಮ ಸದಸ್ಯರಿಗೆ ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಇವುಗಳನ್ನು ಎಲ್ಲ ಸಂಘದ ಸದಸ್ಯರ ಸಹಕಾರವನ್ನು ಕೊಡ್ತಾ ಇದ್ದೀವಿ. ಇನ್ನೊಂದು ಬಹುಮುಖ್ಯ ಪ್ರಕಟಣೆ, ನಮಗೆ ಪ್ರೆಸ್ ಕ್ಲಬ್ಗೆ ಥರ್ಮಲ್ ಸ್ಕ್ಯಾನರ್ ಅಗತ್ಯ ಇತ್ತು. ಯಾಕಂದರೆ ಇವತ್ತು ಎಲ್ಲ ಪತ್ರಕರ್ತರು ಬಹುತೇಕ ದಿನಗಳಲ್ಲಿ ಬೇರೆ ಬೇರೆ ಕಡೆ ಸುದ್ದಿಗಳಿಗೆ ಸುದ್ದಿ ಸಮುದಾಯಕ್ಕೆ ವರದಿಗೆ ತರುವಂಥ ಈ ಸಂದರ್ಭದಲ್ಲಿ ಕೊರೋನಾ ಮಹಾಮಾರಿಯಿಂದ ನಾವು ದೂರವಿಡಬೇಕಾದ ನಮ್ಮ ಆರೋಗ್ಯದ ಬಗ್ಗೆ ಕೂಡ ಸಾಕಷ್ಟು ಮುಂಜಾಗ್ರತೆ ವಹಿಸಬೇಕು. ಈ ಹಿನ್ನೆಲೆಯಲ್ಲಿ ನಾವು ನಮ್ಮ ಪ್ರೆಸ್ ಕ್ಲಬ್ನಲ್ಲಿ ಬರುವ ಪ್ರತಿಯೊಬ್ಬ ಪತ್ರಕರ್ತರಿಗೆ ಮತ್ತು ಯಾರು ಪತ್ರಿಕಾಗೋಷ್ಠಿ ನಡೆಸ್ತಾರೆ ಅವರಿಗೆ ಒಂದು ಥರ್ಮಲ್ ಸ್ಕ್ಯಾನರ್ ಮೂಲಕ ಅವರಿಗೆ ಜ್ವರ ಇದೆ ಎಂಬುದನ್ನು ತಪಾಸಣೆ ಮಾಡಲಿಕ್ಕೆ ಒಂದು ನಮಗೆ ಥರ್ಮಲ್ ಸ್ಕ್ಯಾನರ್ ಅಗತ್ಯ ಇತ್ತು. ಅದನ್ನು ನಾವು ಇಂಡಿಯನ್ ಮೆಡಿಕಲ್ ಸೊಸೈಟಿ ಚೇರ್ಮನ್ ಆಗಿರುವ ಸಿ ಶಾಂತರಾಮ ಜೊತೆ ಮತ್ತು ಪತ್ರಕರ್ತರ ಸಂಘ ಮನವಿ ಮಾಡಿದಾಗ ನಾನು ಖಂಡಿತವಾಗಿ ಒಂದೆರಡು ದಿನದಲ್ಲಿ ಒದಗಿಸಿಕೊಡ್ತೇನೆ ಅಂತ ನಿಮಗೆ ಹೇಳಿದ್ರು. ಅವರು ಇವತ್ತು ತೆಗೆದುಕೊಂಡು ಬರ್ತೇನೆ ಅಂತ ಹೇಳಿದಾಗಲೇ ಅನಿವಾರ್ಯ ಕಾರಣ ಅವರು ಬಿಸಿ ಆಗ್ತದೆ ಅಂತ ಹೇಳಿ ಮೀಟಿ ಮಾಡಿದ ಕಾರಣ ನಮಗೆ ಬರಲಿಕ್ಕೆ ಆಗ್ತಾ ಇಲ್ಲ. ಒಂದೆರಡು ದಿನದಲ್ಲಿ ನಮ್ಮ ಪ್ರೆಸ್ ಕ್ಲಬ್ಗೆ ಥರ್ಮಲ್ ಸ್ಕ್ಯಾನರ್ ಬರಲಿಕ್ಕಿದೆ ಮತ್ತು ಕೆಲ ಪತ್ರಕರ್ತರು ಮತ್ತು ಬೇಡಿಕೆಯನ್ನು ಇಟ್ಟಿದ್ದಾರೆ. ಜಿಲ್ಲಾಡಳಿತದಿಂದ ಮತ್ತೆ ಪತ್ರಕರ್ತರಿಗೆ ಆರೋಗ್ಯ ತಪಾಸಣೆಯನ್ನು ನಡೆಸಿ ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ ಪತ್ರಕರ್ತರಿಗೆ ಕೋವಿಡ್ ಪಾಸಿಟಿವ್ ಪ್ರಕರಣಗಳು ಪತ್ತೆ ಆಗ್ತದೆ ಎನ್ನುವುದರಲ್ಲಿ ಮತ್ತು ನಮಗೆ ಈಗಾಗಲೇ ನಮ್ಮ 133 ಪತ್ರಕರ್ತರಿಗೆ ಜಿಲ್ಲಾಡಳಿತ ಆರೋಗ್ಯ ಇಲಾಖೆಯ ಮೂಲಕ ತಪಾಸಣೆ ನಡೆಸಿತ್ತು. ಅಂದರೆ 1 ತಿಂಗಳ ಹೆಚ್ಚು ದಿನಗಳ ಕಾರ್ಯಕಾಲ ಮತ್ತೆ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿ ಮತ್ತೊಮ್ಮೆ ಪತ್ರಕರ್ತರಿಗೆ ಆರೋಗ್ಯ ತಪಾಸಣೆ ನಡೆಸಿ ಅವರ ಆರೋಗ್ಯದ ಬಗ್ಗೆ ಕೂಡ ಹೆಚ್ಚಿನ ಗಮನವನ್ನು ಕೊಡಬೇಕು ಎಂದು ಹೇಳುತ್ತಾ. ಮಾಜಿ ಅಧ್ಯಕ್ಷರು ಶ್ರೀ ಪಿ ಬಿ ಹರೀಶ್ ರೈ ಸಭೆ ಸ್ಥಾರಕ್ಕೆ ಮಾಡಿದರು. ವಾಸ್ತವವಾಗಿ ಮಂಗಳೂರು ಆಗಿಲ್ಲ, ನಿಜವಾಗಿಯೂ ಮಂಗಳೂರು ಎಷ್ಟು ಸೌಹಾರ್ದದಿಂದ ಶಾಂತಿಯಿಂದ ಇದೆ ಮತ್ತು ಎಲ್ಲ ಧರ್ಮದವರು ಹೇಗೆ ಮಾಡ್ತಾ ಇದ್ದಾರೆ ಅಂತ ಹೇಳುವಂಥದ್ದೆಲ್ಲ ಜನತೆಗೆ ಕೊಡುವಂಥ ಒಂದು ಜವಾಬ್ದಾರಿ ಪತ್ರಕರ್ತರು ಕೂಡ ಇದೆ ಎಂಬ ಉದ್ದೇಶದಿಂದ ನಾವು ಬ್ರ್ಯಾಂಡ್ ಮಂಗಳೂರು ಅಂತ ಹೇಳೋ ಒಂದು ಪರಿಕಲ್ಪನೆ ಇಟ್ಟುಕೊಂಡಕ್ಕೋಸ್ಕರ ಈ ಸೌಹಾರ್ದ ವಿಷಯದಲ್ಲಿ ತುಂಬ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿಬಿಟ್ಟು ಮಾನ್ಯ ಆಗಿನ ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿ ಅವರು ಉದ್ಘಾಟನೆ ಮಾಡಿದರು. ಇವತ್ತು ಬ್ರ್ಯಾಂಡ್ ಮಂಗಳೂರು ಈ ಯಾರು ಸಾಮಾನ್ಯ ಸದಸ್ಯರಿಗೆ ಸಂಬಂಧಿಸಿ ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ಸಹ ಒಂದು ವರದಿಯನ್ನು ಮಾಡ್ತಾರೆ ಅವರನ್ನು ಪ್ರತಿ ವರ್ಷ ಗುರುತಿಸಿ ಒಂದು ಅವರಿಗೆ ಗೌರವವನ್ನು ಒಂದು ಪ್ರಶಸ್ತಿಯನ್ನು ಕೊಡುವ ಕಾರ್ಯಕ್ರಮವನ್ನು ಕೂಡ ಇದರ ಜೊತೆಗೆ ನಾವು ಆಯೋಜನೆ ಮಾಡ್ತಾ ಬಂದಿದ್ದೇವೆ. ಕಳೆದ ವರ್ಷ ಮೊಹಮ್ಮದ್ ಆರಿಫ್ ವಿಜಯ ಕರ್ನಾಟಕದ ಹಿರಿಯ ವರದಿಗಾರರು ಈ ಪ್ರಶಸ್ತಿಗೆ ಅವರು ಭಾಜನರಾಗಿದ್ದಾರೆ. ಈ ವರ್ಷ ನಾನು ಕೆಲಸ ಮಾಡ್ತಿರುವಂಥ ವಿಜಯವಾಣಿ ಪತ್ರಿಕೆಯಲ್ಲೇ ಕೆಲಸ ಮಾಡ್ತಿರುವವರು ಮೇಲೆ ಜಯಕಿರಣ ಪತ್ರಿಕೆಯಲ್ಲಿ ಕೂಡ ಕೆಲಸ ಮಾಡ್ತಿದ್ದವರು ಅಹಮದ್ ಅನ್ಸಾರಿ ನೋಡಿ ಅವರು ಈ ವರ್ಷದ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಶ್ರೀ ಭಾಸ್ಕರ್ ರೈ ಕಟ್ಟ ಸನ್ಮಾನ ಪತ್ರ ವಾಚನ ಮಾಡ್ತೇರ. ಮಾನವೀಯ ಮೌಲ್ಯ ಮತ್ತು ಸೌಹಾರ್ದತೆಯನ್ನು ಬಿಂಬಿಸುವ ವರದಿಗೆ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ನೀಡಲಾಗುವ ಬ್ರ್ಯಾಂಡ್ ಮಂಗಳೂರು ಪ್ರಶಸ್ತಿಗೆ ಹಿರಿಯ ಪತ್ರಕರ್ತ ಶ್ರೀ ಮೊಹಮ್ಮದ್ ಅನ್ಸಾರ್ ಇನೋಳಿ ಇವರು ಭಾಜನರಾಗಿದ್ದಾರೆ. ವಿಜಯವಾಣಿಯಲ್ಲಿ 2019 ಮೇ 21 ಪ್ರಕಟಗೊಂಡ ಸಂಬಂಧ ಗಟ್ಟಿಗೊಳಿಸಿದ ರಂಜಾನ್
ಎಂಬ ವರದಿಗೆ ಗ್ರ್ಯಾಂಡ್ ಮಂಗಳೂರು ಪ್ರಶಸ್ತಿ 2020 ಪ್ರಶಸ್ತಿ ಲಭಿಸಿದೆ. ಪ್ರಶಸ್ತಿ ವಿಜೇತ ಶ್ರೀ ಮೊಹಮ್ಮದ್ ಅನ್ಸಾರಿ ಇನ್ನೋಡಿ ಅವರನ್ನು ಜುಲೈ 1ರಂದು ಪತ್ರಿಕಾ ಭವನದಲ್ಲಿ ನಡೆದ ಪತ್ರಿಕಾ ದಿನಾಚರಣೆ ಸಂದರ್ಭದಲ್ಲಿ ಗಣ್ಯರ ಸಮಕ್ಷಮದಲ್ಲಿ ಪ್ರಶಸ್ತಿ ಪತ್ರ ನಗದು ಪುರಸ್ಕಾರ ಹಾಗೂ ನೆನಪಿನ ಕಾಣಿಕೆ ನೀಡಿ ಈಗಾಗಲೇ ಗೌರವಿಸಲಾಗಿದೆ. ಅಭಿನಂದನೆಗಳು. ಶ್ರೀನಿವಾಸ್ ನಾಯ್ಕ ಇಂದಾಜೆ ಅಧ್ಯಕ್ಷರು, ಇಬ್ರಾಹಿಂ ಮಠ ಸ್ಥಳ ಪ್ರಧಾನ ಕಾರ್ಯದರ್ಶಿ ಜಗನ್ನಾಥ್ ಶೆಟ್ಟಿ ಬಾಳ, ಸದಸ್ಯರು, ರಾಜ್ಯ ಕಾರ್ಯಕಾರಿಣಿ ಸಮಿತಿ ಪದಾಧಿಕಾರಿಗಳು ಹಾಗೂ ಕಾರ್ಯಕಾರಿ ಸಮಿತಿ ಸದಸ್ಯರು, ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ, ಮಂಗಳೂರು, ಸ್ಥಳ ಮಂಗಳೂರು, ದಿನಾಂಕ ಜುಲೈ 1, 2020. ಇದೇ ಸಂದರ್ಭದಲ್ಲಿ ಹಿರಿಯ ಪತ್ರಕರ್ತರಾದ ರವಿಕಮಲ, ರವಿ ಕಮಿಲ, ಸುರೇಂದ್ರ ಶೆಟ್ಟಿ ಹಾಗೂ ಮೇಡಮ್ ಸ್ಮಿತಾ ಶೆಣೈ ಈ ಮೌಲ್ಯಾಧಾರಿತ ತೀರ್ಪುಗಾರರಾಗಿ ಈ ಪ್ರಶಸ್ತಿಯನ್ನು ಅವರಿಗೆ ನೀಡಿದ್ದಾರೆ. ಅವರೆಲ್ಲರಿಗೂ ಈ ಸಂದರ್ಭದಲ್ಲಿ ಪತ್ರಕರ್ತರ ಸಂಘದ ಪರವಾಗಿ ನಾನು ಅಭಿನಂದನೆಗಳನ್ನು. ಪ್ರಧಾನ ಕಾರ್ಯದರ್ಶಿ ಇಬ್ರಾಹಿಂ ಅಡ್ಕಸ್ಥಳ ಸೋಲ್ಮೆ ಸಂದಾಯರು.